ನಮಸ್ಕಾರ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಈಗಾಗಲೇ ಹಲೋ ಮೇಯರ್ ವಿಶೇಷ ಕಾರ್ಯಕ್ರಮ ಪ್ರಸಾರಕ್ಕೆ ಆರಂಭ ಮಾಡ್ಕೊಳ್ತಾ ಇದೀವಿ ವೀಕ್ಷಕರೇ. ಈಗಾಗಲೇ ನಮ್ಮ ನ್ಯೂಸ್ 18 ಸ್ಟುಡಿಯೋದಲ್ಲಿ ಗಂಗಾಂಬಿಕೆ ಅವರು ಇದ್ದಾರೆ, ಬೆಂಗಳೂರಿನ ಮಹಾಪೌರರು, ಪಾಲಿಕೆಯ ಮೇಯರ್ ಕೂಡ ಹೌದು. ಹಾಗಾಗಿ ಮೊದಲ ಪ್ರಜೆ ಇವತ್ತು ನ್ಯೂಸ್ 18 ಕನ್ನಡ ಸ್ಟುಡಿಯೋದಲ್ಲಿದ್ದಾರೆ. ಸಾಕಷ್ಟು ಸಮಸ್ಯೆಗಳಿರಬಹುದು, ಸಾಕಷ್ಟು ಸವಾಲುಗಳಿರಬಹುದು, ಅವರ ಕನಸುಗಳು ಏನು, ಇವೆಲ್ಲವನ್ನ ತಿಳಿಸುವಂತಹ ಪ್ರಯತ್ನವನ್ನ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಒನ್ಸ್ ಅಗೇನ್ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಹಲೋ ಮೇಯರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ನಾನು ಈಗಾಗಲೇ ಹೇಳಿದಾಗೆ ಮೊದಲ ಬಾರಿಗೆ ಈಗಾಗಲೇ ನ್ಯೂಸ್ 18 ಕನ್ನಡ ಸ್ಟುಡಿಯೋದಲ್ಲಿ ಅಂದ್ರೆ ಮೇಯರ್ ಆದ ಬಳಿಕ ಮೊದಲ ಬಾರಿಗೆ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಮೇಯರ್ ಗಂಗಾಂಬಿಕೆಯವರು. ಹಾಗಾದ್ರೆ ಅವರ ಕನಸುಗಳೇನು, ಸವಾಲುಗಳೇನು, ಬೆಂಗಳೂರಿನ ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ಯಾವ ರೀತಿಯ ಯೋಜನೆಗಳನ್ನ ಹಾಕೊಂಡಿದ್ದಾರೆ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮೇಯರ್ ಗಂಗಾಂಬಿಕೆಯವರಿದ್ದಾರೆ. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಧನ್ಯವಾದಗಳು. ಎಸ್, ಈ ಒಂದು ಕಾರ್ಯಕ್ರಮವನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ಮೇಯರ್ ಆಗಿ ಈಗಾಗಲೇ ಪದಾರ್ಪಣೆಯನ್ನ ಮಾಡಿದ್ದಾರೆ ಗಂಗಾಂಬಿಕೆಯವರು. ಹಾಗಾದ್ರೆ ಅವರು ತುಳಿದಂತಹ ಹಾದಿ ಹೇಗಿತ್ತು, ಅವರ ಕನಸುಗಳೇನು, ಯಾವ ರೀತಿಯಾಗಿ ರಾಜಕೀಯಕ್ಕೆ ಅವರು ಎಂಟ್ರಿ ಕೊಟ್ಟರು, ಮೇಯರ್ ಆದ ಬಳಿಕ ಏನೇನು ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಅವರು ಕನಸು ಕಂಡಿದ್ದಾರೆ, ಇವೆಲ್ಲದರ ಚಿತ್ರಣವನ್ನ ನೋಡೋಣ ಈ ರಿಪೋರ್ಟ್ನಲ್ಲಿ. ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಬಿಬಿಎಂಪಿಯ 52ನೇ ಮೇಯರ್, ಪಾಲಿಕೆ ಕಂಡ ಕಿರಿಯ ಮೇಯರ್ಗಳಲ್ಲಿ ಒಬ್ರು. ಎರಡನೇ ಅವಧಿಗೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಿಬಿಎಂಪಿ 153ನೇ ಜಯನಗರ ವಾರ್ಡ್ನಿಂದ ಗೆದ್ದು ಮೇಯರ್ ಆಗಿದ್ದಾರೆ. ಸ್ವಚ್ಛ ಹಾಗೂ ಸುಂದರ ಬೆಂಗಳೂರಿನ ಬಗ್ಗೆ ಉದ್ಯುದ್ಧದ ಭಾಷಣ ಮಾಡೋ ಮೇಯರ್ ಮೇಡಂ ತಮ್ಮ ವಾರ್ಡನ್ನೇ ಹೇಗಿಟ್ಕೊಂಡಿದ್ದಾರೆ ಅನ್ನೋ ಕುತೂಹಲದಿಂದ ನ್ಯೂಸ್ 18 ಕನ್ನಡ ವಾರ್ಡನ್ನೆಲ್ಲ ಸುತ್ತಾಡಿ ರಿಯಾಲಿಟಿ ಚೆಕ್ ಮಾಡಿದೆ. ಕಸ, ರಸ್ತೆ, ಚರಂಡಿ, ಕುಡಿಯೋ ನೀರಿನಂತಹ ಸಮಸ್ಯೆ ನಮಗೆ ಕಾಣಲಿಲ್ಲ. ಪರವಾಗಿಲ್ಲ, ಅವರೆಲ್ಲ ಒಳ್ಳೇದು ಮಾಡ್ತಾರೆ. ನಮಗೂ ಎಲ್ಲ ತುಂಬಾ ಕೆಲಸ ಅವರೇ ಮಾಡೋದು. ಇಲ್ಲಿ ಎಲ್ಲಿ ಯಾರಿಗೇನಾಗಿದ್ರು ಅವರೇ ಬರೋದು. ಇಲ್ಲ, ಇದೆ ಆಲ್ಮೋಸ್ಟ್ ಬೇರೆ ಜಾಗದ ಇರ್ತಾರಲ್ಲ ಅವ್ರಿಗಿಂತ ಇವ್ರು ಪರವಾಗಿಲ್ಲ. ಏನ್ ಕೆಲಸ ಇದ್ರು ಹೇಳಿದ್ರು ಬೇಗ ಹಂಗೆ ಮಾಡ್ಬಿಡ್ತಾರೆ. ಅದೇ ರೋಡು, ಸ್ಯಾನಿಟರಿ ಲೈನು ಮತ್ತೆ ವಾಟ್ರು ಏನಿದ್ರು ಯಾವ ಪ್ರಾಬ್ಲಮ್ಮು ಇಲ್ಲ ಈ ವಾರ್ಡಲ್ಲಿ, ಯಾವುದೂ ಇಲ್ಲ, ಎಲ್ಲ ಮಾಡಿಕೊಡ್ತಾರೆ. ಸಮಸ್ಯೆ ಇದೆ, ಅಷ್ಟು ಜಾಸ್ತಿ ಇಲ್ಲ. ಮನೆ ಇಲ್ಲದವ್ರಿಗೆ ಮನೆ ಮಾಡ್ತಾ ಇದ್ದಾರೆ ಇವಾಗ. ಅವ್ರಿರೋದ್ರಿಂದ ಇಲ್ಲಿ ಸ್ವಲ್ಪ ಪರವಾಗಿಲ್ಲ. ಗುಲ್ಬರ್ಗಾ ಕಾಲೋನಿಯಲ್ಲಿ ಕುಡಿಯೋ ನೀರು ಹಾಗೂ ವಸತಿ ಸಮಸ್ಯೆಯನ್ನ ಬಿಟ್ರೆ ವಾರ್ಡ್ನಲ್ಲಿ ಹೇಳಿಕೊಳ್ಳುವಂತಹ ಸಮಸ್ಯೆಗಳಿಲ್ಲ. ಕಂಪ್ಲೇಂಟ್ ಮಾಡದ ರೇಂಜ್ನಲ್ಲಿ ವಾರ್ಡ್ ಅನ್ನ ಮೇಡಮ್ ಡೆವಲಪ್ ಮಾಡಿದ್ದಾರೆ ಅಂತಾರೆ ಇಲ್ಲಿನ ಜನ. ಕೌನ್ಸಿಲರ್ ಆಗಿದ್ದಿಂದ ಎಲ್ಲ ಕೆಲಸ ಮಾಡಿಸಿದ್ದಾರೆ, ಇವಾಗೂ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ. ನಮಗೇನು ಸಮಸ್ಯೆ ಅಲ್ಲ ಇಲ್ಲಿ. ಅದೇ ಈ ಒಂಟಿ ಮನೆಯದು ಅದೆಲ್ಲ ಇದೆಲ್ಲ ಅದೆಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ ಅವರು. 24 ಅವರ್ಸ್ ನೀರು ಬರುತ್ತೆ ನಮಗೆ, ಯಾವುದೂ ಪ್ರಾಬ್ಲಮ್ ಇಲ್ಲ. ನೀವೇ ನೋಡಿ, ಒಂದೇ ಒಂದು ಕಸನೂ ಸಿಗಲ್ಲ ಇಲ್ಲಿ. ಎಲ್ಲ ಬೆಳಿಗ್ಗೆ ಒಂದು 7 ಗಂಟೆ ಒಳಗೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಡೈಲಿ ವಿಸಿಟ್ ಮಾಡಿಸ್ತಾರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ಕ್ಲಿಯರ್ ಮಾಡಿಸ್ತಾರೆ. ಜಾಸ್ತಿ ಅಂದರೆ ಒಂದು ವಾರ, ಎರಡು ಮೂರು ದಿನದಲ್ಲಿ ಕ್ಲಿಯರ್ ಮಾಡಿಕೊಡ್ತಾರೆ. ಇನ್ನು ಮೇಯರ್ ಗಂಗಾಂಬಿಕೆ ಅವರ ವಾರ್ಡ್ನಲ್ಲಿ ಇರುವ ಭೈರಸಂದ್ರ ಕೆರೆ ಸೂಪರ್ ಆಗಿದೆ. ಕಣ್ಕುಕ್ಕೋ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ ಈ ಕೆರೆ. ಇಷ್ಟೆಲ್ಲ ಆದರೂ ಮೇಯರ್ ಗಂಗಾಂಬಿಕೆ ಮಾತ್ರ ಅಭಿವೃದ್ಧಿ ವಿಷಯದಲ್ಲಿ ಸಮಾಧಾನಗೊಂಡಂತಿಲ್ಲ. ವಾರ್ಡ್ ಅಭಿವೃದ್ಧಿಯ ಜೊತೆ ಜೊತೆಗೆ ಸಮಗ್ರ ಬೆಂಗಳೂರನ್ನ ಅಭಿವೃದ್ಧಿಪಡಿಸಬೇಕು ಅನ್ನೋ ಗುರಿಯನ್ನ ಇಟ್ಕೊಂಡಿದ್ದಾರೆ. ಗುಲ್ಬರ್ಗಾ ಕಾಲೋನಿ, ಜಯನಗರ ಮೊದಲ ಬ್ಲಾಕ್, ಎರಡನೇ ಬ್ಲಾಕ್, ಭೈರಸಂದ್ರ, ತಿಲಕ್ ನಗರದಂತಹ ಪ್ರಮುಖ ಬಡಾವಣೆಗಳನ್ನು ಒಳಗೊಂಡಿರೋ ಜಯನಗರ ವಾರ್ಡ್ ಕೇವಲ ಅಭಿವೃದ್ಧಿಯಲ್ಲಷ್ಟೇ ಅಲ್ಲ, ಕೋಮು ಸಾಮರಸ್ಯದಲ್ಲೂ ಬೆಂಗಳೂರಿಗೆ ಮಾದರಿಯಂತಿದೆ. ಒಟ್ಟಾರೆ ಮೇಯರ್ ಮೇಡಂ ವಾರ್ಡ್ ಸೂಪರ್ ಆಗಿದೆ. ಶ್ಯಾಮ್ ಹಾಗೂ ಥಾಮಸ್, ಪುಷ್ಪರಾಜ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಎಸ್,
ಗಂಗಾಂಬಿಕೆ ಅವರ ಜೊತೆ ನಾವು ಮಾತುಕತೆಯನ್ನ ಮುಂದುವರಿಸಿಕೊಂತ ಮುಂಚೆ ವೀಕ್ಷಕರೇ, ಈಗಾಗಲೇ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ವಾರ್ಡ್ನ ಸಮಸ್ಯೆಗಳನ್ನ ನೀವು ಕೇಳಬಹುದು. ಯಾವುದಾದ್ರೂ ಸಮಸ್ಯೆ ಇದ್ರೆ ಆ ಸಮಸ್ಯೆಗೆ ಪರಿಹಾರವನ್ನ ಕೂಡ ಮೇಯರ್ ಅವರಿಂದ ಪಡ್ಕೊಳ್ಳುವಂತಹ ಚಾನ್ಸ್ ಒಂದು ಮೊತ್ತ ಮೊದಲ ಬಾರಿಗೆ ನ್ಯೂಸ್ 18 ಕನ್ನಡ ನಿಮಗೆ ಒದಗಿಸ್ತಾ ಇದೆ. ಸೊ ಅದರ ಉಪಯೋಗವನ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಜೊತೆಗೆ ವೀಕ್ಷಕರೇ, ಈಗಾಗಲೇ ಫೇಸ್ಬುಕ್ ಲೈವ್ ಆಗಿರ್ಬೋದು, ಟ್ವಿಟರ್ ಅಲ್ಲಿ ಕೂಡ ನ್ಯೂಸ್ 18 ಕನ್ನಡದ ಪೇಜ್ ಆಗಿರ್ಬೋದು, ಟ್ವಿಟರ್ ಅನ್ನ ನೀವು ಸಂಪರ್ಕ ಮಾಡಿದ್ರೆ ನೇರ ಪ್ರಸಾರದಲ್ಲಿ ನಿಮಗೆ ಪ್ರಶ್ನೆಗಳನ್ನ ಕೇಳುವಂತಹ ಅವಕಾಶವನ್ನ ಕೂಡ ನಾವು ಒದಗಿಸಿಕೊಟ್ಟಿದ್ದೇವೆ. ಸೊ ಆ ಉಪಯೋಗವನ್ನ ಕೂಡ ನೀವು ಮಾಡ್ಕೊಳ್ಳಿ. ಮೊದಲನೇದಾಗಿ ಗಂಗಾಂಬಿಕೆ ಅವರೇ, ಕಂಗ್ರಾಚುಲೇಷನ್ಸ್ ಹೇಳಕ್ ಬಯಸ್ತೀನಿ. ಒಂದ್ ಕಡೆ ನಿಮ್ಮ ವಾರ್ಡ್ ಕೂಡ ಅತ್ಯುತ್ತಮವಾಗಿದೆ ಅನ್ನುವಂತಹ ಪ್ರಶಂಸೆ ನಿಮಗೆ ಸಿಕ್ಕಿದೆ ಅಂತೇಳಿ, ಇನ್ನೊಂದ್ ಕಡೆ ಸಾಕಷ್ಟು ಸವಾಲುಗಳು ಇದ್ರೂ ಕೂಡ ಅದನ್ನ ಹೊರತುಪಡಿಸಿ ಗಂಗಾಂಬಿಕೆ ಅವರು ಸಾಕಷ್ಟು ಹರಸಾಹಸಪಟ್ಟು ಮೇಯರ್ ಹುದ್ದೆಗೇರಿದ್ದಾರೆ ಅನ್ನುವಂಥದ್ದು, ಈ ವಿಚಾರದಲ್ಲಿ ಸಾಕಷ್ಟು ಏರಿಳಿತಗಳು ಕೂಡ ಆಗಿರಬಹುದು. ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು ಅಂತ ಅನ್ಸಿದ್ಯಾಕೆ ನಿಮ್ಗೆ? 2010 ಮುಂಚೆ ನನ್ನ ಹಸ್ಬೆಂಡ್ ಬಂದು ಏನು ಸಾಮಾಜಿಕ ಒಂದು ಕಳಕಳಿ ಇಟ್ಕೊಂಡು ಸುಮಾರು ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ಸುಮಾರು ಜನಗಳಿಗೆ ಅನುಕೂಲ ಆಗೋ ರೀತಿ ಒಂದು ಕಾರ್ಯಕ್ರಮಗಳನ್ನ ನಡ್ಸ್ಕೊಂಡು ಬರ್ತಿದ್ರು. ಅವರೊಟ್ಟಿಗೆ ನಾನು ಕೂಡ ಸೇರ್ಕೊಂಡಿದ್ದೆ. ಎಲ್ಲೋ ಒಂದ್ ಕಡೆ 2010 ಇಸ್ವಿಯಲ್ಲಿ ಲೇಡಿ ರಿಸರ್ವೇಷನ್ 33% ಬಂತು. ನಾವು ಬಹುಶಃ ಈ ಒಂದು ಚೌಕಟ್ಟಿನೊಳಗಡೆ ಇದ್ದು ಇನ್ನೂ ಹೆಚ್ಚು ಕೆಲಸ ಮಾಡಬಹುದು ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಈ ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟೆ. ಓಕೆ, ರಾಜಕೀಯ ಹಿಂದಿನಿಂದಲೂ ಆಸಕ್ತಿ ಇತ್ತಾ ನಿಮ್ಗೆ? ನಿಜ ಹೇಳ್ಬೇಕಂದ್ರೆ ನಂಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅಥವಾ ಜನರ ಸೇವೆಯನ್ನ ಮಾಡುವಂತ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಒಂದು ಕಲ್ಪನೆ ಇತ್ತು? ಒಂದು ಕಲ್ಪನೆ, ಖಂಡಿತ ಒಂದು ಕಲ್ಪನೆ ಇತ್ತು. ಯಾಕಂದ್ರೆ ಹಿಂದಿನಿಂದ ನನ್ನ ಹಸ್ಬೆಂಡ್ ಜೊತೆ ಇನ್ವಾಲ್ವ್ಮೆಂಟ್ ಇದ್ದದ್ರಿಂದ ಈ ಒಂದು ಕ್ಷೇತ್ರದಲ್ಲಿ ಇದ್ಕೊಂಡು ಇನ್ನೂ ಒಳ್ಳೆ ಕಾರ್ಯಕ್ರಮಗಳು ಇನ್ನೂ ಜನರಿಗೆ ಉಪಯೋಗ ಆಗುವಂತ ಕೆಲಸಗಳು ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ರಾಜಕೀಯ ಎಂಟ್ರಿ ಆದೆ. ಓಕೆ, ಮನೇಲಿ ಸಪೋರ್ಟ್ ಚೆನ್ನಾಗಿತ್ತು ನಿಮಗೆ? ಹೌದು, ಖಂಡಿತ, ಡೆಫಿನೆಟ್ ಆಗಿತ್ತು. ಅವ್ರಿಲ್ಲ ಅಂದ್ರೆ ಇವತ್ತಿನ ದಿನ ನಾ ಈ ಪೊಸಿಷನ್ ಕೂರ್ತಿರ್ಲಿಲ್ಲ. ಕಾರ್ಪೊರೇಟರ್ ಆಗಿರುವಂತಹ ಸಂದರ್ಭಕ್ಕೂ ಮೇಯರ್ ಆಗಿರುವಂತಹ ಸಂದರ್ಭಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಎಲ್ಲಾ ಜವಾಬ್ದಾರಿಯನ್ನ ನೀವೇ ವಹಿಸಿಕೊಳ್ಬೇಕಾಗುತ್ತೆ ಮೇಯರ್ ಆದ ನಂತರ. ನಿಮ್ಗೆ ಸವಾಲು ಅಂತ ಅನ್ಸಿದ್ದೇನು ಅಂದ್ರೆ, ನೀವು ಕಾರ್ಪೊರೇಟರ್ ಮಟ್ಟದಲ್ಲಿ ಹೇಳ್ತಿದ್ದೀರಾ, ಮೇಯರ್ ಮಟ್ಟದಲ್ಲಿ ಖಂಡಿತ ಸುಮಾರು ಸವಾಲುಗಳಿದೆ. ಜವಾಬ್ದಾರಿಯುತವಾದ ದೊಡ್ಡ ಸ್ಥಾನ ಇದು. ಈ ಸ್ಥಾನದಲ್ಲಿ ನಾನು ಕೂತು ಯಾವುದೇ ರೀತಿ ರಾಜಕೀಯ ಮಾಡೋ ಹಾಗಿಲ್ಲ. ಯಾವುದೇ ಒಂದು ವಾರ್ಡ್ ಇರ್ಬೋದು, ಇದು ಸಮಗ್ರ ಬೆಂಗಳೂರಿನ ಅಭಿವೃದ್ಧಿ ಒಂದು ಮಾತ್ರ ದೃಷ್ಟಿ ಇಟ್ಕೊಂಡು ನಾನು ಕೆಲಸ ಮಾಡ್ಬೇಕಾಗಿ ಬಂದಿದೆ. ಹಾಗಾಗಿ ಎಲ್ಲಾರನು ನಾನು ಗಣನೆಗೆ ತಗೋಬೇಕಾಗಿದೆ. ಎಲ್ಲಾ ಕಾರ್ಪೊರೇಟರ್ಸ್ನ ಒಂದು ಏನು ಅಭಿಪ್ರಾಯಗಳು ತಗೊಂಡು ಮುಂದಿನ ದಿನದಲ್ಲಿ ಸಮಗ್ರ ಬೆಂಗಳೂರು ಅಭಿವೃದ್ಧಿಗೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಧಿಕಾರಿಗಳ ಮಧ್ಯೆ ಹಾಗೆ ಕಾರ್ಪೊರೇಟರ್ಗಳ ಮಧ್ಯೆ ಸಮನ್ವಯದ ಕೊರತೆ ಇದೆ ಅನ್ನುವಂಥದ್ದು ಹಲವು ವರ್ಷಗಳಿಂದಲೂ ಕೂಡ ಕೇಳಿ ಬರ್ತಾ ಇರುವಂತಹ ಮಾತು. ಎಲ್ಲರನ್ನ ಕೂಡ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ, ಎಲ್ಲರ ಅಭಿಪ್ರಾಯಗಳನ್ನು ಕೂಡ ನೀವು ಸ್ವೀಕರಿಸಬೇಕಾಗುತ್ತೆ. ಈ ವಿಚಾರದಲ್ಲಿ ಯಾವ ರೀತಿಯಾಗಿ ಸ್ಪಂದನೆ ಸಿಕ್ಕಿದೆ ನಿಮ್ಗೆ? ಈ ಒಂದು ನಿಟ್ಟಿನಲ್ಲಿ ನಾನು ಈಗಾಗಲೇ ಸುಮಾರು ಹೆಚ್ಚು ಕಡಿಮೆ ನಾಳೆಗೆ ಒಂದು ತಿಂಗಳು ಆಗ್ತಾ ಬಂತು. ಸುಮಾರು ಮೀಟಿಂಗ್ಗಳು ಹಮ್ಮಿಕೊಂಡು ಅಧಿಕಾರಿಗಳೊಟ್ಟಿಗೆ ಮಾತಾಡಿ ಪ್ರತಿಯೊಂದು ಸಮಸ್ಯೆಗೂ ಕಾರ್ಪೊರೇಟರ್ ಜೊತೆ ಇರಲೇಬೇಕು. ನೀವು ಈಗಾಗಲೇ ಕೋಆರ್ಡಿನೇಷನ್ ಅಂತ ಹೇಳಿದ್ರಿ, ಖಂಡಿತ ಅದ್ರ ಕೊರತೆ ಇರೋದ್ರಿಂದನೇ ಬಹುಶಃ ಸುಮಾರು ಕೆಲಸಗಳು ಶೀಘ್ರವಾಗಿ ನಡೀತಾ ಇಲ್ಲ, ಸುಮಾರು ಕೆಲಸಗಳು ಹಾಗೆ ಅಡೆತಡೆ ಆಗಿದೆ. ಹಾಗಾಗಿ ಮುಂದಿನ ದಿನದಲ್ಲಿ ಯಾವುದೇ ರೀತಿ ಈ ಕೋಆರ್ಡಿನೇಷನ್ ಕೊರತೆ ಆಗಬಾರ್ದು ಅಂತ ಅಧಿಕಾರಿಗಳಿಗೆ ಈಗಾಗಲೇ ನಾನು ಸೂಚಿಸಿದ್ದೀನಿ. ಗ್ರೌಂಡ್ ಲೆವೆಲ್ ಅಲ್ಲಿ ಅಂದ್ರೆ ವಾರ್ಡ್ ಮಟ್ಟದಲ್ಲಿ ಎಇಗಳು ಇರ್ಬೋದು, ಅವರೆಲ್ಲ ಆಕ್ಟಿವ್ ಆಗಿರಬೇಕು. ಪ್ರತಿಯೊಂದು ವಾರ್ಡ್ ಸಮಸ್ಯೆಗೆ ಸಂಬಂಧಪಟ್ಟ ಯಾವುದೇ ಒಂದು ಪ್ರಾಬ್ಲಮ್ ಇರ್ಬೋದು, ಅದು ಕನ್ಸರ್ನ್ಡ್ ಅಥಾರಿಟಿಗೆ ಅವ್ರದ್ದು ತಿಳಿಸೋ ಜವಾಬ್ದಾರಿ ಅಂತ ಕೂಡ ಈಗಾಗಲೇ ಅವ್ರಿಗೆ ಮನವರಿಕೆ ಮಾಡಿದ್ದೀನಿ. ಓಕೆ, ಆ ನಿಟ್ಟಿನಲ್ಲಿ ಕೆಲಸ ಆಗಿದೆಯಾ? ಈಗ ಒಂದು ತಿಂಗಳ ಆಗಿದೆ, ಆ ನಿಟ್ಟಿನಲ್ಲಿ ಏನೋ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಬಹುಶಃ ನಾನು ಬಂದಾಗಿಂದ ಆ ನಿಟ್ಟಿನಲ್ಲಿ ಸ್ವಲ್ಪ ಎಲ್ಲ ಅಲರ್ಟ್ ಆಗಿದ್ದಾರೆ ಅನ್ನೋದು ನನ್ನ ಗಮನಕ್ಕೂ ಬಂದಿದೆ. ಒಂದ್ ರೀತಿಯಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಅಂತ ಹೇಳಿ ನಾವು ಕೇಳಕ್ ಹೋದ್ರೆ ಸಾಕಷ್ಟು ಸವಾಲುಗಳು ಕೂಡ ಇದೆ ಅಂತ ಹೇಳಿ, ಯಾಕಂದ್ರೆ ನಾವು ಲಿಸ್ಟ್ ಮಾಡಕ್ ಹೋದ್ರೆ ಅನೇಕ ಸಮಸ್ಯೆಗಳು ಇದೆ ಇಲ್ಲಿ, ಅನೇಕ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ, ಎಲ್ಲವೂ ಕುಂಠಿತಗೊಂಡಿದೆ ಅನ್ನುವಂಥದ್ದು ಎಲ್ಲರೂ ಕೂಡ ಕೇಳಿ ಬರ್ತಾ ಇರುವಂತಹ ಮಾತು. ನಿಮ್ಗೆ ಮೊಟ್ಟ ಮೊದಲನೇದಾಗಿ ಇಲ್ಲಿ ಸವಾಲು ಅನ್ಸಿದ್ದೇನು? ಇಲ್ಲಿ ಸವಾಲು ಅನ್ನೋದಕ್ಕಿಂತ ನಮ್ಮ ಬೆಂಗಳೂರು ಸಮಗ್ರ ಅಭಿವೃದ್ಧಿ ಮುಂದಿನ ಯೋಜನೆಗಳನ್ನ ನಾವು ಇಲ್ಲಿ ಹಾಕೊಂಡು ಮಾಡಬೇಕು ಅಂದ್ರೆ ನಮಗೆ ಆದಾಯ ಕ್ರೋಢೀಕರಣ ಬಹಳ ಮುಖ್ಯವಾದ ಅಂಶ. ಈ ಒಂದು ಅಂಶದಲ್ಲಿ ನಾವೆಲ್ಲೋ ಒಂದು ಕಡೆ ಎಲ್ಲೋ ಸೋಲ್ತಿದೀವಾ ಅನ್ನೋ ಒಂದು ಭಾವನೆ ಬಂತು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೊಟ್ಟಿಗೆ ಯಾವುದೇ ಕಾರಣಕ್ಕೂ
ತೆರಿಗೆ ಸೋರಿಕೆ ಆಗದೆ ಇರೋ ರೀತಿ ಒಂದು ಟ್ಯಾಕ್ಸ್ ಕಲೆಕ್ಷನ್ ಒಂದು ಏನು ಪ್ರೋಗ್ರಾಮ್ಗಳು ಹಾಕೊಂಡು ಝೋನಲ್ ವೈಸ್ ಮೀಟಿಂಗ್ ಅಲ್ಲಿ ಇಟ್ಕೊಂಡು ಅವ್ರಿಗೆ ಟಾರ್ಗೆಟ್ಗಳು ಮಾಡೋ ಒಂದು ಆದೇಶ ಮಾಡಿ ಅದನ್ನ ಏನು ಕವರ್ ಮಾಡೋ ಒಂದು ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಆದಾಯ ಎಲ್ಲ ಒಂದ್ ಕಡೆ ಕೆಲವೊಂದ್ ಕಡೆ ಸಂಗ್ರಹ ಆಗುತ್ತೆ, ಸಾಕಷ್ಟು ಕಡೆ ಸೋರಿಕೆ ಆಗ್ತಾ ಇದೆ, ಸಾಕಷ್ಟು ಕಡೆ ನಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಒಂದ್ ಕಡೆ ಈಗ ನಾವು ಜಾಹೀರಾತು ವಿಚಾರವನ್ನ ಕೂಡ ಗಮನಿಸಿದ್ರು ಕೂಡ ಎಲ್ಲೊಂದ್ ಕಡೆ ಮಾಫಿಯಾ ಆಗಿದೆ, ಅದನ್ನು ಕೂಡ ಈಗಾಗಲೇ ಹೈಕೋರ್ಟ್ ಚಾಟಿ ಬೀಸಿದೆ, ಅದಕ್ಕೆ ಎಲ್ಲೂ ಕೂಡ ಜಾಹೀರಾತುಗಳನ್ನ ಹಾಕಬಾರದು ಅಂತ ಹೇಳಿ. ಆ ಒಂದು ಆದಾಯವನ್ನ ನೀಗಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಪ್ರಯತ್ನ ಆಗ್ತಾ ಇದೆ? ನೀವು ಈಗಾಗಲೇ ಹೇಳಿದಾಗೆ ಕೋರ್ಟ್ ಆರ್ಡರ್ ಆಗಿರೋದ್ರಿಂದ ಜಾಹೀರಾತಲ್ಲಿ ಈಗ ನಮ್ಗೆ ಯಾವುದೇ ಆದಾಯ ಬರ್ತಿಲ್ಲ. ಮಿಕ್ಕೆಲ್ಲ ಸೋರ್ಸ್ಗಳಿಂದ ಎಲ್ಲೆಲ್ಲಿ ಸೋರಿಕೆ ಈಗಾಗಲೇ ನಿಮ್ಗೆ ತಿಳಿಸಿದಾಗೆ ಯಾವುದೇ ರೀತಿ ಪಾಲಿಕೆಗೆ ಬರೋ ಆದಾಯ ಸೋರಿಕೆ ಆಗದೆ ಇರೋಗೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ನಾನು ಕೂಡ ಕೆಲಸ ಮಾಡ್ತೀನಿ, ಪ್ಲಸ್ ನಾನು ಕೂಡ ಇನ್ಸ್ಪೆಕ್ಷನ್ಗೆ ಹೋಗಿ ಪ್ರತಿಯೊಂದು ಸರಿಯಾದ ಸುಧಾರಣೆ ಬರೋವರೆಗೂ ನಾನು ಹೋರಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ವರ್ಲ್ಡ್ ವೈಡ್ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ, ನೀವು ಎಲ್ಲಿಂದ ಬೇಕಾದರೂ ಕರೆಯನ್ನ ಮಾಡಬಹುದು. ನಿಮ್ಮ ಬೆಂಗಳೂರಿನ ನಿಮ್ಮ ವಾರ್ಡ್ನ ಸಮಸ್ಯೆಗೆ ನೀವು ಮೇಯರ್ ಅವರಿಂದನೇ ಪರಿಹಾರವನ್ನ ಕೂಡ ಪಡ್ಕೊಳ್ಬಹುದು. ಎಸ್, ಮೊದಲ ಕಾಲರ್ ರೆಡಿ ಇದ್ದಾರೆ, ಹೊರಮಾವನಿಂದ ನಿತಿನ್ ಅನ್ನುವರು ಕರೆ ಮಾಡಿದ್ದಾರೆ. ನಮಸ್ತೆ ನಿತಿನ್ ಅವರೇ. ನಮಸ್ತೆ ಮೇಡಮ್. ಎಸ್, ಈಗಾಗಲೇ ಮೇಯರ್ ಗಂಗಾಂಬಿಕೆ ಅವರು ಕೂಡ ಇದ್ದಾರೆ, ನಿಮ್ಮ ಸಮಸ್ಯೆಯನ್ನು ನೇರವಾಗಿ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಮೇಯರ್ ಆಗಿ ಸೆಲೆಕ್ಟ್ ಆಗಿರೋದಕ್ಕೆ. ಥ್ಯಾಂಕ್ ಯು. ನಮ್ದು ವಾರ್ಡ್ ಬಂದು ವರ್ಮಾವು. ಹಲೋ, ನಮ್ದು ವಾರ್ಡ್ ಬಂದು ವರ್ಮಾವು, ಬಟ್ ನಮ್ದು ಪ್ಲೇಸ್ ಬಂದು ಕೆ ನಾರಾಯಣಪುರ ಅಂತ, ಕೊತ್ತನೂರು ನಾರಾಯಣಪುರ, ಕೆ ನಾರಾಯಣಪುರ ಅಂತ. ಇಲ್ಲಿ ಒಂದು ರಾಜ ಕಾಲುವೆ ಇದೆ, ಕೆರೆ ನಾಗೇನಹಳ್ಳಿ ಕೆರೆಯಿಂದ ಇದು ಗೆದ್ದಲಹಳ್ಳಿ ಕಡೆ ಹರಿಯುತ್ತ, ಕೆ ನಾರಾಯಣಪುರದಲ್ಲಿ. ಓಕೆನಾ, ಅಲ್ಲಿ ಒಂದು ಪ್ರೈವೇಟ್ ಪ್ರಾಪರ್ಟಿನವರು ಅವ್ರ ಜಾಗನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ ರಾಜ ಕಾಲುವೆ ಮೇನ್ ಪಾತ್ ನ ಕ್ಲೋಸ್ ಮಾಡಿ ಬೇರೆ ಕಡೆ ಡೈವರ್ಟ್ ಮಾಡಿದ್ದಾರೆ ಅದನ್ನ. ಸೊ ತುಂಬಾ ಚಿಕ್ಕದಾಗಿ ಮಾಡಿದ್ದಾರೆ, ಅಂದ್ರೆ ಅವ್ರ ಪ್ರಾಪರ್ಟಿ ಈಗ ಏನ್ ಮಾಡ್ಕೊಂಡಿದ್ದಾರೆ ಅದ್ರ ಮಧ್ಯದಲ್ಲಿ ಬರ್ತಿತ್ತು. ಓಕೆನಾ, ಅದನ್ನ ಕ್ಲೋಸ್ ಮಾಡಿ ಅವ್ರ ಅದನ್ನ ಒಂದು ಸೈಡ್ ಗೆ ಮಾಡಿ ಸೈಡ್ ಅಲ್ಲಿ ಚಿಕ್ಕದಾಗಿ ಮಾಡಿದ್ದಾರೆ, ಅಟ್ಲೀಸ್ಟ್ ಒಂದು 15 feet ಏನಾಯ್ತು ಅದು ಅಗಲ, ಈಗ ಒಂದು 5-6 ಮಾಡಿದ್ದಾರೆ, ಅದ್ರಲ್ಲಿ ನೀರ್ ಕೂಡ ಬರೋದಿಲ್ಲ, ತುಂಬಾ ಚಿಕ್ಕದಾಗಿ ಮಾಡಿದ್ದಾರೆ. ಇದು ನನ್ನ ಅಂದ್ರೆ BDS ನಗರ ಅಂತ ಇದೆ, ಕೆ ನಾರಾಯಣಪುರದಲ್ಲಿ BDS ನಗರದಿಂದ ಕೆಳಗಡೆ ಈ ತರ ಮಾಡಿದ್ದಾರೆ. ಆಕ್ಚುಯಲ್ ಆಗಿ ನೀವು ಇಲ್ಲಿ ಎಲ್ಲಿ ಬರುತ್ತೆ ಯಾವ ಅಡ್ರೆಸ್ ಒಂಚೂರು ಮೆನ್ಷನ್ ಮಾಡಿಬಿಟ್ರೆ ನಾಳೆ ಈ ಪ್ರೋಗ್ರಾಮ್ ಮುಗಿದ ತಕ್ಷಣ ನೆಕ್ಸ್ಟ್ ನಾನು ಇನ್ಸ್ಪೆಕ್ಟ್ ಮಾಡೋದಿರ್ಬೋದು, ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಸ್ಥಳ ಪರಿಶೀಲನೆ ಕಳಿಸೋದಿರ್ಬೋದು ಉಪಯೋಗ ಆಗುತ್ತೆ. ದಯವಿಟ್ಟು ಒಂಚೂರು ಕರೆಕ್ಟ್ ಅಡ್ರೆಸ್ ಅಂದ್ರೆ ಯಾವ ಕ್ರಾಸು, ಯಾವ ಯಾವ ಮೇನು, ಯಾವ ಏರಿಯಾ ಅಂತ ಹೇಳ್ಬಿಡಿ ಪ್ಲೀಸ್. ಕೊತ್ತನೂರು ಕೆ ನಾರಾಯಣಪುರ ಮೇನ್ ರೋಡ್. ಕೊತ್ತನೂರು ಕೆನಾರಂಪುರ ಮೇನ್ ರೋಡ್, ಕೆನಾರಂಪುರ ಮತ್ತೆ ಕೊತ್ತನೂರು ಮಧ್ಯದಲ್ಲಿ ರಾಜಕಾಲಿ ಹೋಗುತ್ತೆ. ಈಗ ನೀವು ಏನ್ ಹೇಳಿದ್ರಿ ಪ್ರಾಬ್ಲಮ್ ನಾನು ಅದನ್ನ ನೋಟ್ ಮಾಡ್ಕೊಂಡಿದೀನಿ. ಈ ಪ್ರೋಗ್ರಾಮ್ ಮುಗ್ದ ಮೇಲೆ ಇಲ್ಲ ಮುಂದಿನ ನಾಳೆ ಅಥವಾ ಮಂಡೇ ಆರ್ ಟ್ಯೂಸ್ಡೇ ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಅಧಿಕಾರಿಗಳೊಟ್ಟಿಗೆ ನಾನು ಕೂಡ ಬರ್ತೀನಿ. ಖಂಡಿತ ನೀವು ಹೇಳಿದ್ದೆಲ್ಲ ಅಕ್ಯುರೇಟ್ ಆಗಿ ಇದ್ರೆ ಅದನ್ನ ಚೆಕ್ ಮಾಡಿ ಪರಿಶೀಲಿಸಿ ಸಂಬಂಧಪಟ್ಟವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಈಗಾಗಲೇ ನಿತಿನ್ ಅವರು ಹೇಳಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ರಾಜಕಾಲುವೆಗಳ ಒತ್ತುವರಿ ಆಗ್ತಾ ಇರುವಂತದ್ದು, ಇನ್ನೊಂದು ಕಡೆ ನಾವು ಗಮನಿಸಬಹುದು ರಾಜಕಾಲುವೆಗಳ ಒತ್ತುವರಿ ಆಗುತ್ತೆ. ಆ ಸಂದರ್ಭದಲ್ಲಿ ಒತ್ತುವರಿ ಮಾಡುವಂತಹ ಸಂದರ್ಭದಲ್ಲಿ ಯಾರ್ಯಾರು ಶ್ರೀಮಂತರಿದ್ದಾರೋ, ಯಾರ್ಯಾರು ಈ ಹಿಂದೆ ಗಣ್ಯ ವ್ಯಕ್ತಿಗಳು ಅಂತ ಇದ್ದಾರೋ ಅವರುಗಳಿಗೆ ಯಾವುದೇ ಸಮಸ್ಯೆ ಆಗಿಲ್ಲ, ಆಗಿರುವಂತದ್ದೆಲ್ಲ ಕೂಡ ಬಡವರುಗಳಿಗೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಯಾವ ರೀತಿಯಂತಹ ಇನ್ನು ಮುಂದೆ ಯಾವುದೇ ಸಮಸ್ಯೆ ಆಗದ ಹಾಗೆ ಯಾವ ರೀತಿ ಕ್ರಮವನ್ನು ಕೈಗೊಳ್ತೀರಿ? ಖಂಡಿತ, ನೀವು ಈಗಾಗಲೇ ಹೇಳಿದ ಹಾಗೆ ಒತ್ತುವರಿಯಾಗಿ ಇದರಿಂದ ಸುಮಾರು 1 ವರ್ಷದ ಹಿಂದೆ ಮಳೆ ಬಂದು ಯಾವೆಲ್ಲ ಪರಿಸ್ಥಿತಿ ಒದಗಿತು, ಬೆಂಗಳೂರಿಗೆ ಎಷ್ಟೆಲ್ಲ ಜನ ಕಷ್ಟಪಟ್ಟರು ಅಂತ ಆ ಒಂದು ನಿಟ್ಟಿನಲ್ಲಿ ಅವತ್ತಿನ ದಿನ ಸ್ಟ್ರಾಂಗ್ ವಾಟರ್ ಇಂಜಿನಿಯರ್ಸ್ ಒಟ್ಟಿಗೆ ಮೀಟಿಂಗ್ ಮಾಡಿ ಯಾವ್ದೆಲ್ಲ ಜಾಗ ಒತ್ತುವರಿ ಆಗಿದೆ ಅದನ್ನೆಲ್ಲ ಕ್ಲಿಯರ್ ಮಾಡೋ ಒಂದು ವ್ಯವಸ್ಥೆ ನಡೀತಾ ಇದೆ. ಈಗೂ ಕೂಡ ಕೆಲವು ಆನ್ ಗೋಯಿಂಗ್ ನಡೀತಾ ಇದೆ. ಆಕ್ಚುಲಿ ಇಂಜಿನಿಯರ್ಸ್ ನ ಕರೆಸ್ತಾ ಇದೀನಿ, ಈಗಾಗಲೇ ಸರ್ವೆ ನಂಬರ್ ಏನು ಮಾರ್ಕ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಮುಂದೊಂದಿನ ಏನು ಮಾತಾಡಿ ಇಂಜಿನಿಯರ್ಸ್ ಒಟ್ಟಿಗೆ ಯಾವಾಗ ಶುರು ಮಾಡ್ತಾರೆ ನಾನು ಅದನ್ನ ಕನ್ಫರ್ಮ್ ಮಾಡ್ತೀನಿ. ಓಕೆ, ಅಂದ್ರೆ ಎಷ್ಟೋ ಸಂದರ್ಭದಲ್ಲಿ ಗಣ್ಯರು ಅಥವಾ ಯಾರು ಶ್ರೀಮಂತರು ಇರ್ತಾರೋ ಅವರಿಗೆ ಯಾವುದೇ ಸಮಸ್ಯೆಗಳಾಗುವುದಿಲ್ಲ. ಈ ಲಾಸ್ಟ್ ಇಯರ್ ನಾವು ನೋಡಿದ್ವಿ ಯಾವ ರೀತಿಯಾಗಿ ಯಾರ್ಯಾರಿಗೆ ಲಾಭ ಆಯ್ತು ಅಥವಾ ಯಾರ್ಯಾರು ಸುಮ್ಮನಾದ್ರು ಅಂತ, ಅಲ್ಲೆಲ್ಲ ಸಮಸ್ಯೆ ಆಗಿದ್ದು ಬಡವರಿಗೆ ಮಾತ್ರ ಅಂತ ಹೇಳಿ. ಹಾಗಾಗಿ ಈ ಸಲ ಆದ್ರೂ ಆ ರೀತಿ ಸಮಸ್ಯೆ ಆಗದ ಹಾಗೆ ನೋಡ್ಕೊಳ್ತೀರಾ? ಖಂಡಿತ, ಇಲ್ಲ ಕಾನೂನಾತ್ಮಕವಾಗಿ ಯಾವೆಲ್ಲ ಮೆಷರ್ಸ್ ತಗೋಬೇಕು ಅದೆಲ್ಲ ತಗೊಂಡು ಕ್ಲಿಯರ್ ಮಾಡ್ಕೊಡ್ತೀವಿ. ಓಕೆ ಓಕೆ, ಆ ಒಂದು ಭರವಸೆಯಲ್ಲಿ ನಾವಿದ್ದೀವಿ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಶ್ರೀನಿವಾಸ್ ಅನ್ನುವರು ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀನಿವಾಸ್ ಅವರೇ.
ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ ಮೇಡಮ್, ನಾ ಪ್ರಿಯದರ್ಶಿ ಲೇಔಟ್ ಕೆಆರ್ಪುರಂನಿಂದ ಮಾಡ್ತೀನಿ. ಓಕೆ ಓಕೆ, ಗಂಗಾಂಬಿಕೆ ಅವರು ಇದ್ದಾರೆ, ನೇರವಾಗಿ ಮಾತನಾಡಿ ನಿಮ್ಮ ಸಮಸ್ಯೆಯನ್ನು ನೇರವಾಗಿ ಹೇಳ್ಕೊಳ್ಳಿ. ಕೊಡಿ ಮೇಡಮ್. ಹೇಳಿ ಹೇಳಿ, ಮಾತನಾಡಿ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ಹೇಳಿ. ಮೇಡಮ್, ನಮ್ಮ ಲೇಔಟ್ ಅಲ್ಲಿ ಕಸದ ಗಾಡಿ ಬಂದು 10 ದಿವಸ ಆಗಿದೆ. ಹಾ ಹೇಳಿ, ಕೇಳಿಸ್ಕೊಳ್ತಾ ಇದ್ದೀನಿ, ಹೇಳಿ. ಕಸದ ಗಾಡಿ 10 ದಿವಸದಿಂದ ಬಂದಿಲ್ಲ, ಎಷ್ಟು ಫೋನ್ ಮಾಡಿದ್ರು ಬರೋದೇ ಇಲ್ಲ. ಆಮೇಲೆ ಡ್ರೈನೇಜ್ ಎಲ್ಲ ತುಂಬೋಗಿದೆ, ಡ್ರೈನೇಜ್ ಎಲ್ಲ ತುಂಬೋಗಿ ಮಳೆ ನೀರು ಮನೆ ಒಳಗಡೆ ಎಲ್ಲ ಬರ್ತಾ ಇದೆ, ಸಂಪ್ ಒಳಗಡೆ ಎಲ್ಲ ಬರ್ತಾ ಇದೆ. ಹೇಳಿ, ಕೇಳಿಸ್ಕೊಳ್ತಾ ಇದ್ದೀನಿ, ಹೇಳಿ. ಅದೇ ಕಸ ತೆಗಿತಾನೆ ಇಲ್ಲ, ಕ್ಲೀನ್ ಮಾಡೋದೇ ಇಲ್ಲ. ಓಕೆ, ಇದ್ರ ಬಗ್ಗೆ ನಾನು 2 ಪ್ರಶ್ನೆಗಳು ಕೇಳಿದಿರಾ ತಾವು? ಮೊದಲು ಹೇಳಿ, ಇಲ್ಲಿ ಕಸ ಮನೆ ಮುಂದೆ ಎಲ್ಲ ಹಾಕಿ ಹೋಗ್ತಾ ಇದಾರೆ. ಹೆಲ್ತ್ ಇನ್ಸ್ಪೆಕ್ಟರ್ ಗೂ ಫೋನ್ ಮಾಡಿದೀನಿ, ನಮ್ಮ ಯೂತ್ಗೂ ಫೋನ್ ಮಾಡಿದ್ದೀನಿ, ಕಾರ್ಪೊರೇಟರ್ಗೂ, ಯಾರು ಏನು ಆಕ್ಷನ್ ತಗೊಳ್ಳಲ್ಲ, ಮಾಡ್ತೀನಿ ಅಂತಾರೆ, ಯಾರು ಮಾಡ್ತಾನೆ ಇಲ್ಲ. ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರ್, ಬಹಳ ರೆಸ್ಪಾನ್ಸಿಬಿಲಿಟಿ ಇದೆ ಜಾಗದಲ್ಲಿ, ತುಂಬಾ ನೋಡ್ತಿದೀವಿ. ಓಕೆ ಸರ್, ನಿಮ್ಮ ಮೊದಲನೇ ಪ್ರಶ್ನೆ ಬಂದು ಏನು ಕಸ ಹಾಕ್ತಿದ್ದಾರೆ ಮನೆ ಮುಂದೆ ಅಂತ ಹೇಳ್ತಿದ್ದೀರಾ. ಯಾವುದೇ ಕಾರಣಕ್ಕೂ ಎಲ್ಲೂ ಬ್ಲಾಕ್ ಸ್ಪಾಟ್ ಇರಬಾರ್ದು ಅಂತ ಈಗಾಗಲೇ ಸುಮಾರು ಮೆಷರ್ಸ್ ತಗೊಂಡು ಅದನ್ನ ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದೀವಿ BBMPಯಿಂದ. ಈಗಾಗಲೇ ನೀವು ಸುಮಾರು ಕಸ 10 ದಿನದಿಂದ ಅದು ವಿಲೇವಾರಿ ಆಗ್ತಿಲ್ಲ ಅಂತ ಹೇಳಿದೀರಾ. ನನ್ನ ಗೊತ್ತಿರೋ ಪ್ರಕಾರ ಇಷ್ಟು ದಿನ ಕಸ ವಿಲೇವಾರಿ ಆಗಿಲ್ಲ ಅಂದ್ರೆ ಬಹಳ ತೊಂದರೆ ಆಗುತ್ತೆ. ನೀವು ಕನ್ಸರ್ನ್ಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ನಾವು ಎಲ್ರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೀನಿ, ಇಲ್ಲಿವರೆಗೂ ಯಾರು ಬಂದಿಲ್ಲ ಅಂತ. ಓಕೆ, ನೀವು ಖಂಡಿತ ನೀವು ಕೊಟ್ಟಿದ್ದೆ ಆಗಿದ್ದಿದ್ರೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಅದರ ಆಧಾರದ ಮೇಲೆ ನಾನು ಈ ಕಾರ್ಯಕ್ರಮದ ನಂತರ ಇಮಿಡಿಯೇಟ್ ಆಗಿ ಸಂಬಂಧಪಟ್ಟವ್ರನ್ನ ಅಲ್ಲಿಗೆ ಕಳಿಸಿ ಅದನ್ನೆಲ್ಲ ಕ್ಲಿಯರ್ ಮಾಡೋ ವ್ಯವಸ್ಥೆ ಮಾಡ್ಕೊಡ್ತೀನಿ ಸರ್. ಸ್ಯಾನಿಟರಿ ಬ್ಲಾಕೇಜ್ ಅಂತ ಹೇಳ್ತಾ ಇದ್ದೀರಾ, ಅದಕ್ಕೂ ಕೂಡ ನನ್ನ ಕನ್ಸರ್ನ್ ಅಥಾರಿಟಿಗೆ ಹೇಳಿದ್ದೀನಿ, ಕಂಪ್ಲೇಂಟ್ ಲಾಂಚ್ ಮಾಡಿದ್ದೀನಿ ಅಂದಿದ್ರೆ ಅವರು ಬಂದಿಲ್ಲ ಅಂದ್ರಿ, ಅದು ಕೂಡ ಸಂಬಂಧಪಟ್ಟವ್ರ ಮೇಲೆ ಕ್ರಮ ತಗೊಂಡು ಯಾವುದೇ ಕಾರಣಕ್ಕೂ ಈ ರೀತಿ ಇಷ್ಟು ಡಿಲೇ ಮಾಡಿ, ಅವ್ರದ್ದು ರೊಟೀನ್ ಡ್ಯೂಟಿ ಇದು, ಅವ್ರು ಮಾಡಲೇಬೇಕು, ಒಂದಿನ ಕೂಡ ಪೆಂಡಿಂಗ್ ಇಡಬಾರ್ದು. ಇನ್ ಕೇಸ್ ಪೌರ ಕಾರ್ಮಿಕರು ಆ ದಿನ ಆ ಏರಿಯಲ್ಲಿ ಅಟೆಂಡ್ ಮಾಡಕ್ ಆಗಿಲ್ಲ ಅಂದ್ರೆ ಬೇರೆ ಏರಿಯಾದಿಂದ ಕರೆಸಿ ಡಿಲೇ ಆದ್ರೂ ಪರವಾಗಿಲ್ಲ, ಅದು ಕ್ಲೀನ್ ಮಾಡೋ ವ್ಯವಸ್ಥೆ ನಮ್ಮಲ್ಲಿದೆ, ಆದ್ರೂ ಮಾಡಿಲ್ಲ ಅಂದ್ರೆ ಆ ಕಾಂಟ್ರಾಕ್ಟರ್ ವಿರುದ್ಧ ಕೂಡ ನಾವು ಕ್ರಮ ತಗೊಳ್ತೀವಿ. ಎಸ್, ಈಗಾಗಲೇ ಕಸದ ಸಮಸ್ಯೆ ಅನ್ನುವಂಥದ್ದು 800 ಕೋಟಿಗೂ ಹೆಚ್ಚು ಖರ್ಚು ಮಾಡ್ತಾ ಇದ್ದಾರೆ ಕಸದ ಸಮಸ್ಯೆ ನಿವಾರಣೆ ಆಗಬೇಕು ಅಂತ ಹೇಳಿ. ಆದ್ರೆ ಎಲ್ಲೊಂದ್ ಕಡೆ ಕಸದ ಮಾಫಿಯಾನೇ ಇದೆ ಅಂತ ಹೇಳಿ, ಇದ್ರ ಬಗ್ಗೆ ನಾನು ಆನ್ಸರ್ ಅನ್ನು ಕೂಡ ನಿಮ್ಮಿಂದ ನಾನು ಪಡ್ಕೊಳ್ತೀನಿ. ಹಾಗೇನೆ ನಮ್ಮ ರಿಪೋರ್ಟರ್ ಚಿಕ್ಕಪೇಟೆಯಿಂದ ಶ್ಯಾಮ್ ಈಗ ಜನರ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಈಗಾಗಲೇ ಅವರು ಕೂಡ ಏನೇನು ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ ಅಲ್ಲಿಂದ ಅನ್ನೋದನ್ನ ಕೇಳೋಣ. ಈಗಾಗಲೇ ಶ್ಯಾಮ್, ಈಗಾಗಲೇ ಸಾಕಷ್ಟು ಜನರು ಕೂಡ ನಿಮ್ ಜೊತೆ ಇದ್ದಾರೆ, ಚಿಕ್ಕಪೇಟೆಯಲ್ಲಿ ಇರುವಂತಹ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಮಾತನಾಡಿಸ್ತೀವಿ ವೀಕ್ಷಕರೇ. ಈಗಾಗಲೇ ಮೇಯರ್ ಗಂಗಾಂಬಿಕೆ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ವರ್ಲ್ಡ್ ವೈಡ್ ಲೈವ್ ಟೆಲಿಕಾಸ್ಟ್ ಅನ್ನು ಕೂಡ ನೀವು ನೋಡ್ತಾ ಇದ್ದೀರಾ, ಯೂಟ್ಯೂಬ್, ಫೇಸ್ಬುಕ್, ಹಾಗೆ ಟ್ವಿಟರ್ ಮೂಲಕ ಕೂಡ ಈಗಾಗಲೇ ಲೈವ್ ಅನ್ನ ನೀವು ನೋಡಬಹುದು. ನಿಮ್ಮ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಅಲ್ಲಿ ನೀವು ಪ್ರಶ್ನೆಯನ್ನ ಮಾಡಬಹುದು. ಆ ಪ್ರಶ್ನೆಗಳನ್ನ ಇಟ್ಕೊಂಡು ನಾವು ಮೇಯರ್ ಅವರಿಗೆ ಪ್ರಶ್ನೆಯನ್ನ ಕೇಳಿ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಮಾಡ್ತೀವಿ. ಹಾಗೇನೆ ಚಿಕ್ಕಪೇಟೆಯಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಶ್ಯಾಮ್ ಇದ್ದಾರೆ, ಹಾಗೇನೆ ಸಾಕಷ್ಟು ಜನರು ಕೂಡ ಇದ್ದಾರೆ, ಅವರ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಒಬ್ರು ಕಾಲರ್ ರೆಡಿ ಇದ್ದಾರೆ, ಅವರನ್ನ ಮಾತನಾಡಿಸೋಣ. ಮುಕೇಶ್ ಅನ್ನು ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮುಕೇಶ್ ಅವರೇ, ಎಲ್ಲಿಂದ ಕರೆ? ನಮಸ್ಕಾರ ಮೇಡಮ್, ನಾನು ಮುಕೇಶ್ ಅಂತ, ಜಯನಗರ ಫಸ್ಟ್ ಬ್ಲಾಕ್ ಇಂದ. ಓಕೆ, ಹೇಳಿ ಮುಕೇಶ್ ಅವರೇ. ಮೇಡಮ್, ಅದೇ ಮೇಯರ್ ಅವ್ರು ಇಲ್ಲಿ ಅವರು ಜಯನಗರದಲ್ಲಿ ಚೆನ್ನಾಗಿ ಗೊತ್ತು, ಇಲ್ಲಿರೋರೆ ಅವರು. ಕರೆಕ್ಟ್, ಹೌದು. ಇಲ್ಲಿ ಜಯನಗರದ ಆಟದ ಮೈದಾನಗಳಿದೆ, ಇಲ್ಲಿ ಜಯನಗರ ಶಾಲಿನಿ ಗ್ರೌಂಡ್ ಅಂತ ಇದೆ, BSNL ಗ್ರೌಂಡ್ ಇದೆ, ಆಮೇಲೆ ದುರ್ಗಾ ಪರಮೇಶ್ವರಿ ಜೆಪಿ ನಗರ ಇದೆ, ತುಂಬಾ ಆಟದ ಮೈದಾನಗಳು ಏನಾಗಿದೆ, ಮಕ್ಕಳಿಗೆ ಆಟ ಆಡೋದಕ್ಕೆ ಸಿಗ್ತಾನೆ ಇಲ್ಲ ಶನಿವಾರ ಭಾನುವಾರ. ಇವರು ಪ್ರೈವೇಟ್ ಅವ್ರಿಗೆ ಆಹಾರ ಮೇಳ, ಆಮೇಲೆ ಯಾವ್ದಾದ್ರು ಒಂದು ಇದಕ್ಕೆ ಅದಕ್ಕೆ, ಹೌದು ಹೌದು ಹೌದು, ಕೊಡ್ತಾ ಇದ್ದಾರೆ. ಆ ಮಕ್ಳು ಎಲ್ಲಿ ಹೋಗಿ ಆಟ ಆಡೋದು, ಬೇರೆವೆಲ್ಲ ಪಾರ್ಕ್ ಗಳಾಗೋಗಿದೆ, ಅಲ್ಲಿ ಇದು ಬೀಗ ಹಾಕ್ಬಿಡ್ತಾರೆ, ಹೋಗಿ ಆಟ ಆಡಕ್ಕಿಲ್ಲ. ಇವ ಪ್ರೈವೇಟ್ ಹೋಗ್ಬೇಕು, ಈ ಡಕತ್ಲಾನು ಅದು ಇದಕ್ಕೆ ದುಡ್ಡು ಕೊಟ್ಟು ಹುಡುಗರು ಹೋಗೋ ತರ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಇವರು ಇದನ್ನ ಕಡಿವಾಣ ಹಾಕೋದಕ್ಕೆ ಯಾರು ಇಲ್ಲ. ನಾನು ಇಲ್ಲಿ ಅಧಿಕಾರಿಗಳಿಗೂ ಹೇಳಿದ್ದೀನಿ ಸರ್, ಇದು ನಮಗ್ ಬರೋದಿಲ್ಲ ಅಂತ ಹೇಳ್ತಾರೆ, ಪರ್ಮಿಷನ್ ತಗೊಂಡ್ಬರ್ತಾರೆ ಹೋಗಿ ಅಂತ ಹೇಳ್ತಾರೆ. ಮತ್ತೆ ಮಕ್ಳು ಎಲ್ಲಿ ಮೇಡಮ್ ಹೋಗಿ ಆಟ ಆಡೋದು? ಎಸ್, ಗಂಗಾಂಬಿಕೆ ಅವರಿದ್ದಾರೆ. ನಮಸ್ತೆ, ನಿಜವಾಗ್ಲೂ ಒಳ್ಳೆ ಪ್ರಶ್ನೆ ಮಾಡಿದೀರಾ. ಈ ಒಂದು ಯೋಜನೆ ನನ್ನ ಮೈಂಡ್ ಅಲ್ಲೂ ಕೂಡ ಇತ್ತು. ಈಗಾಗಲೇ ನಾವು ಏನು ಸೀನಿಯರ್ ಸಿಟಿಸನ್ಸ್ ಇರ್ಬೋದು, ಎಲ್ಲಾ ಸಾರ್ವಜನಿಕರಿಗೂ ಅವರಿಗೆ ವಾಯು ವಿಹಾರಕ್ಕೆ ಪಾರ್ಕ್ಗಳನ್ನೆಲ್ಲ ಡೆವಲಪ್ ಮಾಡಿದ್ವಿ. ಎಲ್ಲೋ ಒಂದ್ ಕಡೆ ನಾವು ಮಕ್ಕಳಿಗೆ ಒಂದು ಒಳ್ಳೆ ಆಟ ಆಡೋದಕ್ಕೆ ಪ್ಲೇ ಗ್ರೌಂಡ್ ನ ಮಾಡ್ಕೊಡೋದ್ರಲ್ಲಿ ಮರ್ತ್ವಿ ಅಂತ ಎಲ್ಲೋ ಅನ್ಸಿತ್ತು ನನ್ಗುನು. ಆದ್ರೂ ಇರೋ ಕೆಲವು ಪ್ಲೇ ಗ್ರೌಂಡ್ ನ ನೀವು ಹೇಳ್ದಾಗೆ
ಸುಮಾರು ಕಾರ್ಯಕ್ರಮಕ್ಕೆ ಅದನ್ನ ಬುಕ್ ಮಾಡಿಬಿಡ್ತಾರೆ, ಮಕ್ಕಳಿಗೆ ಆಟ ಆಡೋದಕ್ಕೆ ಪ್ಲೇ ಗ್ರೌಂಡ್ ಇಲ್ಲ ಅಂತ ಹೇಳ್ತಿದ್ದೀರಾ. ಮುಂದಿನ ದಿನದಲ್ಲಿ ಖಂಡಿತ ಈ ಒಂದು ಕಾರ್ಯಕ್ರಮಗಳಿಗೆ ಆದಷ್ಟು ಕೊಡದೇ ಇರೋ ರೀತಿ ಒಂದು ಕಡಿವಾಣ ಹಾಕೋ ಒಂದು ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ತಮಗೆ ಈ ವಾಹಿನಿ ಮುಖಾಂತರ ಉತ್ತರ ಕೊಡ್ತಾ ಇದ್ದೀನಿ. ಓಕೆ, ಈ ಒಂದು ಭರವಸೆ ಕೂಡ ಸಿಕ್ಕಿದೆ ಮುಖೇಶ್ ಅವರೇ. ಎಸ್, ಯಾವ ರೀತಿಯಾಗಿ ಕೆಲವು ಫಂಕ್ಷನ್ ಗಳಿಗೆ ಕೂಡ ಕಾರ್ಯಕ್ರಮಗಳಿಗೆ ಕೊಡ್ತಾ ಇದ್ರು, ಅದನ್ನ ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ, ಮಕ್ಕಳಿಗೆ ಆಟ ಆಡೋದಕ್ಕೆ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿ. ಸೊ ಇನ್ನು ಚಿಕ್ಕಪೇಟೆಯಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿಂದ ನಮ್ಮ ರಿಪೋರ್ಟರ್ ಆಗಿರುವಂತಹ ಶ್ಯಾಮ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ಯಾಮ್, ಈಗಾಗಲೇ ಸಾಕಷ್ಟು ವಾರ್ಡ್ಗಳಲ್ಲಿ ಅನೇಕ ಸಮಸ್ಯೆಗಳಿದೆ, ಚಿಕ್ಕಪೇಟೆಯಲ್ಲಿರುವಂತಹ ಸಮಸ್ಯೆಗಳೇನು, ಅಲ್ಲಿನ ಜನರು ಏನ್ ಹೇಳ್ತಾರೆ? ಪ್ರಮುಖವಾಗಿ ನವಿತಾ, ಇಲ್ಲಿ ಈ ಒಂದು ಚಿಕ್ಕಪೇಟೆ ವಾರ್ಡ್ ಏನಿದೆ ಅದು ಬೆಂಗಳೂರಿನ ಕೇಂದ್ರ ಭಾಗ ಮತ್ತು ಬೆಂಗಳೂರಿನ ಹಳೆಯ ಪ್ರದೇಶ. ಇಲ್ಲಿ 3 ಅಡಿಯಿಂದ ಹಿಡಿದು 10 ಅಡಿ ತನಕ ಇರುವಂತಹ ರಸ್ತೆಗಳೇ ಜಾಸ್ತಿ. ಸುಮಾರು 25 ಕಿಲೋಮೀಟರ್ಗೂ ಹೆಚ್ಚು ಒಂದು ರಸ್ತೆಗಳು ಇಲ್ಲಿ ಬರುತ್ತೆ. ಬಹುತೇಕ ರಸ್ತೆಗಳು ಹಾಳಾಗಿದೆ ಅನ್ನೋದು ಇಲ್ಲಿನ ಜನರ ಒಂದು ಪ್ರಮುಖ ಆರೋಪ. ಇಲ್ಲಿ ಕಸದ ಸಮಸ್ಯೆ ಇದೆ, ಬೀದಿ ದೀಪದ ಒಂದು ಸಮಸ್ಯೆ ಇದೆ. ಅದೇ ರೀತಿ ಒಂದು ಒಳ್ಳೆಯ ಒಂದು ಆಟದ ಮೈದಾನ ಇಲ್ಲ, ಯಾಕಂದ್ರೆ ಇದು ಹಳೆಯ ಏರಿಯಾ ಆಗಿರೋದ್ರಿಂದ ಜನರು ಓಡಾಡೋದಕ್ಕೂ ತುಂಬಾ ಕಷ್ಟ ಆಗುತ್ತೆ. ನಾವು ಅತಿ ಹೆಚ್ಚು ಕಮರ್ಷಿಯಲ್ ಒಂದು ಏನು ತೆರಿಗೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತೀವಿ, ಅದೇ ರೀತಿ ಆಸ್ತಿ ತೆರಿಗೆಯನ್ನ ಕೊಡ್ತೀವಿ. ಅದೇ ರೀತಿ ಸೂಕ್ತ ಸೌಲಭ್ಯ ಇಲ್ಲ. 50,000 ಅಂಗಡಿಗಳಿಂದ ಟ್ರೇಡ್ ಲೈಸೆನ್ಸ್, ಅದೇ ರೀತಿ ಬೇರೆ ಬೇರೆ ರೀತಿಯ ಒಂದು ಟ್ಯಾಕ್ಸ್ಗಳು ಬಿಬಿಎಂಪಿಗೆ ಹೋಗುತ್ತೆ, ಆದರೆ ನಮಗೆ ಸೂಕ್ತ ಸೌಲಭ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಇಲ್ಲಿನ ವಾರ್ಡ್ ಕಾರ್ಪೊರೇಟರ್ ಅಂತಹ ಲೀಲಾ ಶಿವಕುಮಾರ್ ಅವರು ಇದ್ದಾರೆ, ಅವರನ್ನೇ ಕೇಳೋಣ. ಪ್ರಮುಖವಾಗಿ ನಿಮ್ಮ ವಾರ್ಡಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಮೇಡಮ್? ಮಹಾಪೌರ್ ಅವರಿಗೆ ನಮಸ್ಕಾರ. ಚಿಕ್ಕಪೇಟೆ ವಾರ್ಡ್ 109 ಲೀಲಾ ಶಿವಕುಮಾರ್ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಸಮಸ್ಯೆ, ನಾನು 3 ವರ್ಷ ಆಯಿತು ಬಂದು, ಅದಕ್ಕೆ ಮುಂಚೆ ನಮ್ಮ ಯಜಮಾನರು 5 ವರ್ಷದಿಂದ ಇಲ್ಲೇ ಮಾಜಿ ಕಾರ್ಪೊರೇಟರ್ ಆಗಿದ್ದರು. ಯಾವುದೇ ಸಮಸ್ಯೆಗಳು ತೀರಿಲ್ಲ. ಮತ್ತು ಇಲ್ಲಿ ಇಡೀ ಎಲ್ಲ ವಾರ್ಡ್ಗಳಿಗಿಂತ ನಮ್ಮ ವಾರ್ಡಲ್ಲಿ ಕಮರ್ಷಿಯಲ್ ಆಗಿರೋ ಅತಿ ಹೆಚ್ಚಿನ ಅಂಗಡಿಗಳಿದೆ. ಅದರಲ್ಲಿ ಚಿಕ್ಕ ಚಿಕ್ಕ ರಸ್ತೆಗಳು, ಮತ್ತು BBMPಗಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಅತಿ ಹೆಚ್ಚಿನ ತೆರಿಗೆ ಹೋಗೋದು ಇಲ್ಲಿ ಚಿಕ್ಕಪೇಟೆಯಿಂದನೇ. ಆದರೆ ಅವ್ರಿಗೆ ಯಾವುದೇ ಒಂದು ವ್ಯವಸ್ಥೆ ಸೌಲಭ್ಯಗಳು ಸಿಗ್ತಾ ಇಲ್ಲ. ಸಮಸ್ಯೆ ಏನು, ಎಲ್ಲ ರಸ್ತೆಗಳು ಹಾಳಾಗಿದೆ. ಮತ್ತು ಇಲ್ಲಿ ಬಿ ವಿ ಕಾಯಂಗ ರೋಡ್ ಹಾಕಿ 6 ತಿಂಗಳಾಗಿಲ್ಲ, ಎಲ್ಲ ಕಳಪೆ ಕಾಮಗಾರಿ. ಟೆಂಡರ್ ಕೂಗಿರ್ತಾರೆ, ಅವರು ಅರ್ಧಂಬರ್ಧ ಕೆಲಸ ಮಾಡಿರ್ತಾರೆ. ಯಾಕೆ ಮಾಡಿಲ್ಲ ಅಂದರೆ ಬಿಲ್ ಆಗಿಲ್ಲ ಅಂತಾರೆ. ಎಲ್ಲ ಜಾಗದಲ್ಲಿ ಇದೇ ಪರಿಸ್ಥಿತಿ. ವಾಟರ್ ಲೈನ್ ಮಾಡ್ತಾರೆ, ಅವರು ಅರ್ಧಂಬರ್ಧ ಮಾಡ್ತಾರೆ. ಜನರಿಗೆ ನಾವೇನಂತ ಉತ್ತರ ಕೊಡೋದು? ಆದರೆ ಆ ರಸ್ತೆಗಳು ಚಿಕ್ಕ ಚಿಕ್ಕದಾಗಿರೋದ್ರಿಂದ ಎಲ್ಲ ಜನರಿಗೆ, ಪಬ್ಲಿಕ್ಗೆ, ಕೆಲಸ ಮಾಡೋರಿಗೆ, ಟ್ರಾಫಿಕ್ ಎಲ್ಲದಕ್ಕೂ ತೊಂದರೆ ಆಗಿದೆ. ಯಾವುದೇ ಅಧಿಕಾರಿಗಳು ಯಾರಿಗೋ ಟೆಂಡರ್ ಕೊಟ್ಟಿರ್ತಾರೆ, ಅವರು ಇನ್ನು 17 ಅಂತ ಹೇಳಿದ್ರು, ಯಾವುದು ಟೆಂಡರ್ ಕೂಗಿಲ್ಲ, ಕೆಲಸ ಆಗಿಲ್ಲ. ಜನಪ್ರತಿನಿಧಿಗಳು ನಮಗೆ ಆನ್ಸರ್ ಮಾಡಿದ್ರೆ ನಾವೇನಂತ ಉತ್ತರ ಕೊಡಬೇಕು ಅವರಿಗೆ? ಸೊ ಇದು ಈ ಒಂದು ಕಾರ್ಪೊರೇಟರ್ ಇಲ್ಲಿನ ಅವರು ಮಾತು. ಸ್ಥಳೀಯರಿಗೆ ಈ ಒಂದು ಇಲ್ಲಿರೋ ಜನರಿಗೆ ಕೇಳೋಣ. ಹಿರಿಯ ನಾಗರಿಕರು ಇದ್ದಾರೆ, ಏನ್ ಸಮಸ್ಯೆ ಇದೆ ಸರ್? ಇಲ್ಲಿ ಚೇಂಬರ್ಗಳೆಲ್ಲ ಕಟ್ಕೊಂಡ್ಬಿಡ್ತೈತೆ, ಕೌನ್ಸಿಲರ್ ರಿಪೋರ್ಟ್ ಮಾಡಿದ್ರು ಅವರು ಬಂದು ನೋಡಲ್ಲ. ಮಾತು ಗಲ್ಲಿ ಅಂತ ಐತೆ, 1 ವರ್ಷದಿಂದ ಅಲ್ಲಿಂಗೇ ಐತೆ ಮಾತು ಗಲ್ಲಿಯಲ್ಲಿ. ಈಗ ಮತ್ತೇನು ಸಮಸ್ಯೆ ಇದೆ ಸರ್? ನೀವು ನೋಡ, ಚಿಕ್ಕಪೇಟೆಯಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ರೋಡ್ ವ್ಯವಸ್ಥೆ ಇಲ್ಲ, ಗಲ್ಲಿ ಗಲ್ಲಿ ನೋಡಿದ್ರು ರೋಡ್ಗಳು ಯಾವುದು ವ್ಯವಸ್ಥೆ ಇಲ್ಲ. ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ ಭಾರಿ ತೊಂದರೆ ಇದೆ. ಹೆಣ್ಣು ಮಕ್ಕಳಿಗೆ ಔಟ್ ಸೈಡ್ ಇಂದ ಬರೋರು ಒಬ್ಬೊಬ್ಬರಿಗೆ ಸೇರಿ ಕೆಲವು ಬಿಲ್ಡಿಂಗ್ ಅಲ್ಲಿ ಟಾಯ್ಲೆಟ್ಗಳು ಇಲ್ಲ. ಹೆಣ್ಮಕ್ಳು ಕೇಳೋದು ಅಂಗಡಿ ಹತ್ರ ಬಂದ್ಬಿಟ್ಟು ಬೇಜಾರಾಗ್ತಾ ಇದೆ. ಇಷ್ಟು ರೋಡ್ ಅಲ್ಲಿ ಅಲ್ಲೊಂದು ಟಾಯ್ಲೆಟ್ ಇದೆ, ಇವಾಗ ಒಂದು ಕಟ್ತಾ ಇದಾರೆ. ಇಲ್ಲಿ ಒಂದು ಕಟ್ತೀನಿ ಅಂತ ಹೇಳಿದ್ರು ಮೂಲೆಯಲ್ಲಿ ಲಾಸ್ಟ್ ಟೈಮ್ ದಿನೇಶ್ ಗುಂಡೂರಾವ್ ಸರ್ ಅದು ಕಟ್ಟಿಲ್ಲ. ದಯವಿಟ್ಟು ಫಸ್ಟ್ ರೋಡ್ ಸಮಸ್ಯೆ ಆಗಲಿ, ಪಬ್ಲಿಕ್ ಟಾಯ್ಲೆಟ್ ಇಂಪಾರ್ಟೆಂಟ್, ಬೇಕೇ ಬೇಕು ಸರ್. ಅದು ತಾವು ಈ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಕರ್ನಾಟಕ ಹೋಜರಿ ಗಾರ್ಮೆಂಟ್ ಅಸೋಸಿಯೇಷನ್ ಇಂದ ನಾನು ಪ್ರಕಾಶ್ ಭೋಜಾನಿ, ಸೆಕ್ರೆಟರಿ. ನಾನು ಇದೇ ಹೇಳಬೇಕಂತ ಇದೆ, ಈ ಚಿಕ್ಕಪೇಟೆ ಏರಿಯಲ್ಲಿ 50,000 ಪಬ್ಲಿಕ್ ಶಾಪ್ಸ್ ಇದೆ. ಇದರಲ್ಲಿ ನಾವು ನೋಡಿದ್ರೆ ಹೈಯೆಸ್ಟ್ ರೆವೆನ್ಯೂ ನಾವು ಕಟ್ತಾ ಇದ್ದೀವಿ. ಬಟ್ ನಮ್ಗೆ ಸಮಸ್ಯೆ ಇದ್ದಿದೆ ಅಂದರೆ ನಮ್ಗೆ ಏನು ಫೆಸಿಲಿಟಿ ಇಲ್ಲಿ ಸಿಗ್ತಾ ಇಲ್ಲ. ಫ್ರಮ್ ಸಿನ್ಸ್ ಲಾಸ್ಟ್ ಸೋ ಮೆನಿ ಇಯರ್ಸ್ ಇಂದ ನಾವು ಇಲ್ಲೇ ಇದ್ದೀವಿ. ಬಟ್ ನಮ್ಮ ಸಮಸ್ಯೆ ನೋಡಿದ್ರೆ ಭಾಳ ಜಾಸ್ತಿ ಇದೆ. ಇದು ಒಂದು ಹಾರ್ಟ್ ಇದೆ ನಮ್ಮದು, ಚಿಕ್ಕಪೇಟೆ ಅಂದರೆ ಒಂದು ಹಾರ್ಟು. ಬಟ್ ಇದರಲ್ಲಿ ಎಷ್ಟು ಬ್ಲಾಕೇಜ್ ಆಗಿಬಿಟ್ಟಿದೆ ಅಂದರೆ ಗೊತ್ತಾಗ್ತಾನೆ ಇಲ್ಲ. ಈ ಬ್ಲಾಕೇಜ್ ಕ್ಲಿಯರ್ ಮಾಡಲೇಬೇಕು ನೀವು ಸರ್. ನಮ್ದು ರಿಕ್ವೆಸ್ಟ್ ಇದೇನೆ, ಈ ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆಗಬೇಕು. ಟೋಟಲ್ ಬ್ಲಾಕೇಜ್ ಇದೆ ಸರ್. ಯಾವ ಬ್ಲಾಕೇಜ್ ಅಂದರೆ ನಮ್ಮ ವಿಷಯದ ಅಂದರೆ ಚೇಂಬರ್ಸ್ ಎಲ್ಲ ಟೈಪ್ದು ಬ್ಲಾಕೇಜ್ ಇದೆ. ಈ ಹಾರ್ಟಿಗೆ ನೀವು ಸರಿಗೆ ಮಾಡಲಿಲ್ಲ ಅಂದರೆ ಇಲ್ಲಿ ಭಾಳ ಪ್ರಾಬ್ಲಮ್ ಆಗುತ್ತೆ ಸರ್. ಇದಕ್ಕೆ ನಮ್ದು ರಿಕ್ವೆಸ್ಟ್ ಇದೆ, ನೀವು ಭಾಳ ಎಸ್ ಮೇಯರ್ ಎಸ್ ಜಲ್ದಿ ಇದು ಕ್ಲಿಯರ್ ಮಾಡ್ತೀರಾ ಅದು ಬೆಸ್ಟ್. ಥ್ಯಾಂಕ್ ಯು. ತಾವೇನು ಹೇಳ್ತೀರಾ? ನಾವು ಇಲ್ಲಿ ಚಿಕ್ಕಪೇಟೆ ಅಧ್ಯಕ್ಷ ಮುನಿಕೃಷ್ಣ ಅಂತ ಮಾತಾಡ್ತಿರೋದು. ಇಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಅನುದಾನ ಬಿಡುಗಡೆ ಮಾಡೋದಕ್ಕೆ ಅದೇನು 100 ಕೋಟಿ ಬಿಡುಗಡೆ ಮಾಡಿದ್ದೀವಿ ಚಿಕ್ಕಪೇಟೆ ವಾರ್ಡ್ಗೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಾಗಿದೆ ಅಂದರೆ MLA ಫಂಡ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಮಗೆ ಇಲ್ಲಿ ಚಿಕ್ಕಪೇಟೆ ವಾರ್ಡಲ್ಲಿ ಯಾವ ಫಂಡು ಬಂದಿಲ್ಲ, ಏನೂ ಆಗಿಲ್ಲ. ಯಾವ ಕಾಮಗಾರಿಗಳು ಮಾಡೋದಕ್ಕೆ ನಮಗೆ ಭಾರಿ ತೊಂದರೆ ಆಗಿದೆ. ಸೊ ಅದರಿಂದ ನಮಗೆ ಅನುದಾನಗಳು ಬಿಡುಗಡೆ ಮಾಡಿಸಿ. ಸೊ ಸಾಕಷ್ಟು ಈ ಒಂದು ವಾರ್ಡ್ನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ.
ಸಾಕಷ್ಟು ರೆವಿನ್ಯೂ ಬರುತ್ತೆ ಬಿಬಿಎಂಪಿಗೆ, ರಾಜ್ಯ ಸರ್ಕಾರಕ್ಕೆ. ಆದರೆ ಒಂದು ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ಎಲ್ಲ ಹಿಂದೆಟಾಗ್ತಾ ಇದ್ದಾರೆ. ಇವನ್ನ ಇಲ್ಲಿನ ಕಾರ್ಪೊರೇಟರ್ ಕೂಡ ಹೇಳ್ತಾ ಇದ್ದಾರೆ, ನಮಗೆ ಇಲ್ಲಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಸೂಕ್ತ ವ್ಯವಸ್ಥೆ ಕಲ್ಪಿಸೋಣ ಅಂತಂದ್ರೆ ಅದು ಕೂಡ ಆಗ್ತಾ ಇಲ್ಲ. ಇಲ್ಲಿನ ಶಾಸಕರು ಕೂಡ ಇಲ್ಲಿ ಒಂದು ನಮಗೆ ಸೂಕ್ತವಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಅವರು ಕೂಡ ಆರೋಪ ಮಾಡ್ತಿದ್ದಾರೆ. ಸ್ಥಳೀಯರು ಹೇಳ್ತಾ ಇದ್ದಾರೆ ಇಷ್ಟೊಂದು ಸಮಸ್ಯೆ ನಮಗೆ ಏನೇನು ಬಂದಿದೆ ಅದನ್ನೆಲ್ಲ ನಾನು ಪರಿಹಾರ ಏನ್ ಕೊಡ್ತಾರೆ ಮೇಯರ್ ಗಂಗಾಂಬಿಕೆ ಅವರಿಂದ ಅವರಿಂದಾನೆ ಕೇಳ್ತೀನಿ. ಸಾಕಷ್ಟು ಸಮಸ್ಯೆಗಳ ಆಗರ ಆಗಿದೆ ಚಿಕ್ಕಪೇಟೆ, ಎಲ್ಲರೂ ಕೂಡ ಹೋಗುವಂತಹದ್ದು ಅಥವಾ ಯಾವುದೇ ಒಂದು ಕಮರ್ಷಿಯಲ್ ಸ್ಟ್ರೀಟ್ ತರಾನೇ ಚಿಕ್ಕಪೇಟೆ ಆಗಿರುವಂತದ್ದು, ಸಮಸ್ಯೆಗಳು ಆಗರ ಆಗಿಬಿಟ್ಟಿದೆ. ಪ್ರತಿ ಒಂದು ಸಮಸ್ಯೆನ ಹೇಳ್ಕೊಂಡಿದ್ದಾರೆ, ಏನ್ ಹೇಳ್ತೀರಾ ಈಗ? ಈಗ BWSSB ಮ್ಯಾನ್ ಹಾಲ್ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ. ನಾನು ಈಗಾಗಲೇ ಒಂದು ಯೋಜನೆ ಹಾಕೊಂಡಿದ್ದೀನಿ, ಏನಂದ್ರೆ BWSSB ಚೇರ್ಮನ್ ಒಟ್ಟಿಗೆ ಮಾತಾಡಿ ಪ್ಲಸ್ ಅವರನ್ನ ನಮ್ಮ ಕೌನ್ಸಿಲ್ ಸಭೆಗೆ ಕರೆಸಿ, ಸುಮಾರು 50 ವರ್ಷದ ಹಳೆ ಪೈಪ್ ಲೈನ್ ಏನಿದೆ, ಆ ಹಿಂದಿನ ದಿನಗಳಲ್ಲಿ ಕಡಿಮೆ ಜನಸಂಖ್ಯೆ ಇದ್ರು, ಕಡಿಮೆ ಮನೆ ಇತ್ತು, ಆ ಒಂದು ಆಧರಿಸಿಕೊಂಡು ಒಂದು ಏನು ಅದ್ರ ಬೇಸಿಸ್ ಮೇಲೆ ಪೈಪ್ ಲೈನ್ ಅಳವಡಿಕೆ ಆಗಿತ್ತು. ಇವತ್ತೊಂದು ದಿನ ಜನ ಮನೆ ಎಲ್ಲ ಹೆಚ್ಚಾಗಿದೆ, ಆ ಪ್ರೆಷರ್ ತಗೊಳ್ಳದೆ ಇರೋ ಕಾರಣಕ್ಕೆ ಇದೇನು ಓವರ್ ಫ್ಲೋ ಆಗಿರ್ಬೋದು, ಇನ್ನೊಂದು ಎಲ್ಲ ಪ್ರಾಬ್ಲಮ್ ಗಳು ಕ್ರಿಯೇಟ್ ಆಗ್ತಿದೆ. ಇದರದ ಒಂದು ಗಮನದಲ್ಲಿ ಇಟ್ಕೊಂಡು ಆ ಚೇರ್ಮನ್ ಏನು ಕಾರ್ಪೊರೇಷನ್ ಕೌನ್ಸಿಲ್ ಮೀಟಿಂಗ್ ಕರೆದು ಒಂದು ಏನ್ ಸೊಲ್ಯೂಷನ್ ಸಿಗುತ್ತೆ ಹೊಸ ಪೈಪ್ ಲೈನ್ ಅಳವಡಿಕೆಗೆ ಒಂದು ನಾವು ಡಿಸ್ಕಷನ್ ನಡೆಸಿ ಅದನ್ನ ಕಾರ್ಯಗತ ಮಾಡ್ತೀವಿ. ರಸ್ತೆಗಳು ಮುಖ್ಯವಾಗಿ ಅವರು ಹೇಳಿದ್ರು, ರಸ್ತೆಗಳ ಬಗ್ಗೆ ಹೇಳಿದ್ರು. ನೆಕ್ಸ್ಟ್ ಹೇಳಿರುವಂತದ್ದು ಪಬ್ಲಿಕ್ ಟಾಯ್ಲೆಟ್ ಇಲ್ಲ, ಮಹಿಳೆಯರಿಗೆ ತುಂಬಾ ಸಮಸ್ಯೆ ಆಗುತ್ತೆ ಅಂತ. ಮಹಿಳಾ ಮೇಯರ್ ಆಗಿ ಯಾವ ರೀತಿ ಕ್ರಮವನ್ನ ಮಹಿಳೆಯರಿಗೋಸ್ಕರ? ಖಂಡಿತ ಹೇಳ್ತೀನಿ. ಈಗಾಗಲೇ ಸುಮಾರು 1.5 ವರ್ಷದಿಂದ ಈ ಟಾಯ್ಲೆಟ್ ಫೆಸಿಲಿಟಿ ಇತ್ತು, ಕೌನ್ಸಿಲ್ ಸಭೆಯಲ್ಲೇ ಅದು ಒಂದು ಮೀಟಿಂಗ್ ಆಗಿ ಎಷ್ಟು ಕಾರ್ಪೊರೇಟರ್ಸ್ ಗೆ ಎಲ್ಲೆಲ್ಲ ಎಲ್ಲಿ ನೆಸೆಸಿಟಿ ಇದೆ ಅಲ್ಲೆಲ್ಲ ಹಾಕೊಡೋ ಒಂದು ವ್ಯವಸ್ಥೆ ಕೂಡ ಇತ್ತು. ಬಹುಶಃ ಆ ಟೈಮಲ್ಲಿ ಅವರು ಅದನ್ನ ಅಲೋಕೇಶನ್ ಮಾಡ್ಕೊಂಡಿಲ್ಲ ಅನ್ಕೋತೀನಿ. ಈಗ ನಾನು ನೀವು ಹೇಳ್ದಾಗೆ ಮಹಿಳಾ ಮೇಯರ್ ಆಗಿ ಖಂಡಿತ ಇದ್ರ ಬಗ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಲೇಬೇಕು. ಈ ಒಂದು ಮೀಟಿಂಗ್ ಆದ್ಮೇಲೆ ನೆಕ್ಸ್ಟ್ ಆ ಏರಿಯಾ ಕಾರ್ಪೊರೇಟರ್ ನನ್ನನ್ನು ಮೀಟ್ ಮಾಡ್ಲಿ, ಖಂಡಿತ ಅವರಿಗೆ ಎಲ್ಲಿ ಬೇಕು ಅದನ್ನ ಸ್ಯಾಂಕ್ಷನ್ ಮಾಡಿಸ್ಕೊಡೋದು. ಕ್ವಾಲಿಟಿ ಬಗ್ಗೆ ಮಾತಾಡಿದ್ರು, ಕಳಪೆ ಕಾಮಗಾರಿ ಅಂತ ಈ ಒಂದು ವಿಚಾರ ತಗೊಂಡ್ರೆ ಖಂಡಿತ ನಾನು ಈಗಾಗಲೇ ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ, ಒಂದು ಕಾಂಟ್ರಾಕ್ಟರ್ ಇಂದ ಹಿಡಿದು ಒಂದು AEAEE ಇಂದ ಹಿಡಿದು ಕಾರ್ಪೊರೇಟರ್ ಕೂಡ ಕೆಲಸ ಆಗೋ ಟೈಮಲ್ಲಿ ವಿತ್ ಎಸ್ಟಿಮೇಷನ್ ಇಟ್ಕೊಂಡು ರೋಡ್ ಕೆಲಸ ಆಗೋ ಆಸ್ಫಾಲ್ಟಿಂಗ್ ಆಗುವಾಗ ನಿಂತ್ಕೋಬೇಕು, ಆ ಕ್ಷಣಕ್ಕೆ ಮಾತ್ರ ನಮಗೆ ಕ್ವಾಲಿಟಿ ಸಿಗುತ್ತೆ. ಈಗ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಬರ್ತಾನೆ ಏಕಾಏಕಿ ಆಸ್ಫಾಲ್ಟ್ ಮಾಡಿ ಹೋಗ್ಬಿಡ್ತಾನೆ, ಅವಾಗ ಖಂಡಿತ ನಮಗೆ ಕ್ವಾಲಿಟಿ ಅಲ್ಲಿ ಸಿಕ್ಕುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ ನಿಟ್ಟಲ್ಲಿ ನಾವೆಲ್ಲರೂ ಒಟ್ಟಿಗಿದ್ದು ಏನು ಕೋಆರ್ಡಿನೇಷನ್ ಇದ್ರೆ ಮಾತ್ರ ನಮಗೆ ಕ್ವಾಲಿಟಿ ಕೂಡ ಸಿಗುತ್ತೆ ಅಂತ ನಿಮ್ಮ ವಾಹಿನಿ ಮುಖಾಂತರ ಆ ಕಾರ್ಪೊರೇಟರ್ ನಾನು ಹೇಳಕ್ ಇಷ್ಟಪಡ್ತೀನಿ. ಬೇರೆ ಏನು, ಈಗಾಗಲೇ ಅನೇಕ ಸಮಸ್ಯೆಗಳ ಬಗ್ಗೆ ಕೂಡ ನಾವು ಮಾತನಾಡಿದ್ವಿ, ಕಸದ ಸಮಸ್ಯೆ ಆಗಿರ್ಬೋದು, ರಾಜಕಾಲು ಒತ್ತುವರಿ ಆಗಿರ್ಬೋದು, ಕೆರೆಗಳ ಸಮಸ್ಯೆ ಆಗಿರ್ಬೋದು, ಇವೆಲ್ಲದರ ಹೊರತಾಗಿಯೂ ಕೂಡ ಜನರಿಗೆ ಮೂಲಸೌಕರ್ಯ ಅಭಿವೃದ್ಧಿ ಆಗ್ತಾ ಇಲ್ಲ ಅಥವಾ ಮೂಲಸೌಕರ್ಯದ ಕೊರತೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ಬಹಳ ವರ್ಷಗಳಿಂದಲೂ ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ಯಾವ ರೀತಿಯಾಗಿ ಜನರಿಗೆ ಸಮಸ್ಯೆ ಆಗದ ನಿಟ್ಟಿನಲ್ಲಿ ಮೂಲಸೌಕರ್ಯವನ್ನ ಮಾಡುವಂತ ಪ್ರಯತ್ನ ಮಾಡ್ತೀರಿ? ಮೊದಲನೇದಾಗಿ ನಾವು ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡೋ ಮುಂಚೆ ಆ ಒಂದು ಲೊಕಾಲಿಟಿ ಅಥವಾ ವಾರ್ಡ್ ಏರಿಯಾ ಅಲ್ಲಿ ಬೇಸಿಕ್ ನೀಡ್ಸ್ ಏನು ಮಾಡಬೇಕು ಅಂತ ಅದನ್ನು ಫಸ್ಟ್ ನಾವು ಪ್ರಿಫರೆನ್ಷಿಯಲ್ ಆಗಿ ತಗೊಂಡು ಆ ಕೆಲಸಗಳನ್ನ ಮಾಡಬೇಕು. ಆಕ್ಚುಲಿ ನಾನೀಗ ಕಾಮನ್ ಆಗಿ ನಾನು ಕಾರ್ಪೊರೇಟರ್ ಆಗಿ ಬಂದದ ಹಿಂದಿನ ಕತೆ ಅದ್ರ ಬಗ್ಗೆ ಹೇಳ್ತೀನಿ. ನಾನು 2010 ಕಾರ್ಪೊರೇಟರ್ ಆದಾಗ ಸೇಮ್ ಪ್ರಾಬ್ಲಮ್ ನನ್ನ ವಾರ್ಡ್ ಅಲ್ಲಿ ಕೂಡ ಇತ್ತು. ಸುಮಾರು 50 ವರ್ಷದಿಂದ ಒಂದು ಡ್ರೈನ್ ಇಲ್ಲ, ಒಂದು ರೋಡ್ ಇಲ್ಲ, ಯಾವುದೇ ಒಂದು ಈಗ ಮೂಲಭೂತ ಸೌಕರ್ಯ ಅಂತ ಹೇಳ್ತಿದ್ದೀರಾ ಅದು ಯಾವುದೂ ಇಲ್ಲ. ನಾನು ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳ ಕಡೆ ಗಮನ ಕೊಡಲಿಲ್ಲ. ಆ ದಿನದಲ್ಲಿ ನನಗೆ ಕಣ್ಮುಂದೆ ಬಂದಿದ್ದು ಮೂಲಭೂತ ಸೌಕರ್ಯ ವ್ಯವಸ್ಥೆ ಅದು ಸರಿ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ಕೆಲಸಗಳು ಸುಮಾರು ಬೇಸಿಕ್ ಕೆಲಸಗಳು ಆಗದೆ ಇರೋ ಏರಿಯಾಗಳಲ್ಲೆಲ್ಲ ಫಸ್ಟ್ ತಗೊಂಡು ಅದನ್ನು ಮುಗಿಸಿದ ನಂತರ ನಾನು ನೆಕ್ಸ್ಟ್ ಮುಂದಿನ ಏನು ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಕ್ಕೆ ಅನುಕೂಲ ಆಯ್ತು. ಬೇಸಿಕ್ ನೀಡ್ಸ್ ಕೊಡ್ಬೇಕು. ಎಸ್ ಎಸ್, ಆ ಒಂದು ವಿಚಾರದಲ್ಲಿ ಕೂಡ ನೀವು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಾ, ಕಾರ್ಯಗತ ಆಗುವಂತ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ನಾಯಂಡಹಳ್ಳಿಯಿಂದ ಬಸವಲಿಂಗು ಅನ್ನುವರು ಕರೆ ಮಾಡಿದ್ದಾರೆ. ನಮಸ್ತೆ. ಎಸ್ ಮೇಯರ್ ಗಂಗಾಂಬಿಕೆ ಅವರು ಇದ್ದಾರೆ, ನೇರವಾಗಿ ಪ್ರಶ್ನೆ ಕೇಳಿ. ಮೇಡಮ್, ನಾಯಂಡಹಳ್ಳಿ ಬಸ್ ಸ್ಟಾಪ್ ಹತ್ರ ಸ್ಕೂಲ್ ಇದೆ, 2 ಸ್ಕೂಲ್ ಇದೆ ಮೇಡಮ್. ಅಲ್ಲಿ ಸ್ಕೂಲ್ ಮಕ್ಕಳಿಗೆ ರೋಡ್ ಕ್ರಾಸ್ ಮಾಡಕ್ಕೆ ಅನುಕೂಲ ಇಲ್ಲ, ಮತ್ತೆ ಅಲ್ಲಿ KSRTC ಬಸ್ ಸ್ಟಾಪ್ ಇದೆ, ಮತ್ತೆ BMTC ಬಸ್ ಸ್ಟಾಪ್ ಪ್ರೈವೇಟ್ ಬಸ್ ಸ್ಟಾಪ್ ಇದೆ, ಮತ್ತೆ ಅದಕ್ಕೆ ಬಿಟ್ರೆ ಅಲ್ಲಿ ಡೌನಿಗೆ ಸ್ಕೂಲ್ ಇದೆ ಮೇಡಮ್. ಅಲ್ಲಿ ರೋಡ್ ಅಂದ್ರೆ ಕಾಡಲ್ಲಿ ಹೋಗ್ತಾರ ರೋಡ್ ಗೆ, ಅಲ್ಲಿ ಮಕ್ಳು ಹೆಂಗ ಹೋಗ್ತಾರೋದೇ ಚಿತ್ರ ಆಗಿದೆ. ನಾಯಂಡಹಳ್ಳಿಲಿ ಈಗ ರೋಡು ಇಲ್ಲ, ಅಲ್ಲಿ ಆಸ್ಫಾಲ್ಟಿಂಗ್ ಅಥವಾ ರೋಡ್ ಟಾರ್ ಹಾಕಿದ್ ಯಾವ್ದಾದ್ರು ಕಾಮಗಾರಿ ಯಾವಾಗ ಆಗಿತ್ತು ಅನ್ನೋದು ತಮ್ಗೆ ಏನಾದ್ರು ಗಮನದಲ್ಲಿದ್ಯಾ?
ಇಲ್ಲ ಮೇಡಮ್, ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಓಕೆ, ಈಗ ಅಲ್ಲಿ ರೋಡ್ ಇಲ್ಲ ಅಂತ ಹೇಳ್ತಾ ಇದೀರಾ? ಕಾಡಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ಆ ತರ ಇದೆ ರೋಡ್. ಅಲ್ಲಿ ಎರಡು ಸ್ಕೂಲ್ ಇದೆ, ಒಂದು ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಇದೆ ಪಂತ್ರಪಳ್ಳ. ಈಗ ನೀವು ಹೇಳಿರೋ ಒಂದು ಸಮಸ್ಯೆ ಅಂದ್ರೆ, ಇದನ್ನ ನಾನು ಇಂಜಿನಿಯರ್, ಆ ಏರಿಯಾ ಸಂಬಂಧಪಟ್ಟ ಇಂಜಿನಿಯರ್ ಒಟ್ಟಿಗೆ ಮಾತಾಡ್ತೀನಿ. ಇನ್ ಕೇಸ್ ಅದು ಇನ್ಕ್ಲೂಡ್ ಆಗಿಲ್ಲ, ಅದು ಆಸ್ಫಾಲ್ಟಿಂಗ್ ಆ ರೋಡು ಅಂದ್ರೆ, ನಾನು ಯಾವ ಕಾರಣಕ್ಕೆ ಪ್ರತಿಯೊಂದು ರೀಸನ್ ತಗೊಂಡು ಅದನ್ನ ಪರಿಶೀಲನೆ ಮಾಡ್ತೀನಿ. ಭರವಸೆ ಈಡೇರುತ್ತೆ ಅನ್ನೋದನ್ನ ನಾವು ಕೂಡ ಅನ್ಕೊಂಡಿದೀವಿ ಬಸವಲಿಂಗ ಅವರೇ. ಈಗಾಗಲೇ ಒಂದ್ ಕಡೆ ಸಾಕಷ್ಟು ಸಮಸ್ಯೆಗಳು ಕೂಡ ಕೇಳಿ ಬರ್ತಾ ಇದೆ, ಇನ್ನೊಂದ್ ಕಡೆ ಕೇಳಿ ಬರ್ತಾ ಇರುವಂತಹ ಸಮಸ್ಯೆ ಅಂದ್ರೆ, ಹೈಕೋರ್ಟ್ ಕೂಡ ಈಗಾಗಲೇ ಚಾಟಿ ಬೀಸಿದೆ ರಸ್ತೆ ಗುಂಡಿಗಳ ಬಗ್ಗೆ. ಈಗಾಗಲೇ ಎಲ್ಲೆಲ್ಲಿ ವಾರ್ಡ್ಗಳಲ್ಲಿ ಸಾಕಷ್ಟು ರಸ್ತೆ ಗುಂಡಿಗಳಿದೆ ಅಂತ ಹೇಳಿ, ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಯಾವ ರೀತಿಯ ಪ್ರಯತ್ನ ನಿಮ್ಮಿಂದ ಆಗುತ್ತೆ? ಇನ್ನು ಮುಂದೆ ರಸ್ತೆ ಗುಂಡಿಗಳೇ ಇರೋದಿಲ್ಲ, ಎಲ್ಲವೂ ಕೂಡ ಸರಾಗ ರಸ್ತೆಗಳು ಇರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ. ಈ ರಸ್ತೆ ಗುಂಡಿಗಳ ಬಂದಾಗ ಹೈಕೋರ್ಟ್ ಚಾಟಿ ಬೀಸಿದೆ ಖಂಡಿತ. ಈಗಾಗಲೇ ಅಫಿಷಿಯಲ್ಸ್ ಝೋನಲ್ ವೈಸ್ ಜೆ ಎಸ್ ಸಿಗಳಿಂದ ಹಿಡಿದು ಸಿಇಗಳಿಂದ ಹಿಡಿದು ಕೆಲಸಗಳು ನಡೀತಾ ಇದೆ, ಇನ್ನೂ ಕೆಲವು ಪೆಂಡಿಂಗ್ ಇದೆ ಖಂಡಿತ. ಅದನ್ನೆಲ್ಲ ರಿಸ್ಟೋರೇಷನ್ ಎಲ್ಲ ನಡೀತಾ ಇದೆ, ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಪ್ರತಿಯೊಬ್ಬ ನಾಗರಿಕರಿಗೂ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲೆಲ್ಲಿ ಯಾವ್ಯಾವ ರಸ್ತೆ ಗುಂಡಿಗಳನ್ನ ಮುಚ್ಚಿದೆ ಮುಚ್ಚಿಲ್ಲ ಅನ್ನೋದನ್ನ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ. ಇವತ್ತು ಮೋಸ್ಟ್ಲಿ ಫೈನಲ್ ಆಗಿ ಎಲ್ಲಾ ಕೆಲಸ ಅದರ ಸಂಬಂಧವಾಗಿ ಮುಗಿಯುತ್ತೆ. ಮುಂದಿನ ದಿನದಲ್ಲಿ ಈ ರಸ್ತೆ ಗುಂಡಿ ಮುಕ್ತ ಮಾಡ್ತೀವಿ ಅನ್ನೋದಕ್ಕಿಂತ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ರೀಸನ್ ಗೆ ರಸ್ತೆ ಗುಂಡಿ ಬೀಳೋ ಒಂದು ಚಾನ್ಸಸ್ ಬರ್ತಿದೆ. ಖಂಡಿತ ಇಲ್ಲ, ಹೈಕೋರ್ಟ್ ಇಂದ ಮತ್ತೆ ಹೇಳ್ಸ್ಕೊಳ್ಳೋದೊಂದು ಬೇಡ ಅಂತ, ನನ್ನ ಒಂದು ಅವಧಿಯಲ್ಲಿ ಬೇಡ ಅಂತ ನಾನು ಡಿಸೈಡ್ ಮಾಡಿ, ಹಾಗಾಗಿ ನಾನು ಪ್ರತಿಯೊಂದು ಇನ್ಸ್ಪೆಕ್ಷನ್ ಗೆ ವಿತ್ ಅಫಿಷಿಯಲ್ಸ್ ಒಟ್ಟಿಗೆ ರೋಡ್ ಗಳಿಗೆ ಹೋಗ್ತಾ ಇದೀನಿ. ಕೆಲವು ಪ್ರಾಬ್ಲಮ್ ಈಗಾಗಲೇ ಹೇಳ್ದಾಗೆ ಗುಂಡಿ ಬೀಳ್ತಿರೋದು ಒಂದು BWSSB ಅವರು ಇದಕ್ಕೆ ಮೂಲ ಕಾರಣ, ಬೆಸ್ಕಾಮ್ ಮೂಲ ಕಾರಣ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಈ ಒಂದು ನಿಟ್ಟಲ್ಲಿ ಇವ್ರಿಗೆ ಯಾವ್ದೇ ರೀತಿ ಪ್ರಾವಿಷನ್ ಇರುತ್ತೆ, ಇವ್ರು ಯಾವ್ದೇ ಗುಂಡಿ ಮಾಡಿದ್ರು ರಿಸ್ಟೋರೇಷನ್ ಗೆ ಇವ್ರಿಗೆ ಪ್ರಾವಿಷನ್ ಇರುತ್ತೆ. ಅವರು ಯಾಕೆ ಡಿಲೇ ಮಾಡ್ತಿದ್ದಾರೆ ಗೊತ್ತಿಲ್ಲ. ಅವ್ರನ್ನ ಕರೆಸಿ ಮುಂದಿನ ದಿನದಲ್ಲಿ ಈ ರೀತಿ ನಮ್ಮ BBMP ರಸ್ತೆಗಳಲ್ಲಿ ಅವರ ಕಡೆಯಿಂದ ಯಾವ್ದು ತೊಂದರೆಗಳಾಗ್ತಿದೆ ಅದು ಆಗದೆ ಇರೋ ಹಾಗೆ ತಪ್ಪಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿರುವಂತಹ ತಾಮಸ್ ಪುಷ್ಪರಾಜ್ ಗೋಡ್ಶೇರ್ ರೋಡಿಂದ ಈಗ ನೇರ ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ಸಾಕಷ್ಟು ಜನರು ಕೂಡ ಇದ್ದಾರೆ. ಹಾಗಾಗಿ ಅಲ್ಲಿನ ಸಮಸ್ಯೆಗಳು ಏನು ತಾಮಸ್ ಪುಷ್ಪರಾಜ್, ಜನ ಏನ್ ಹೇಳ್ತಾರೆ ಅಲ್ಲಿ? ಒಂದು ವಿನೂತನ ಪ್ರಯತ್ನ, ಜನರು ನಿಜಕ್ಕೂ ಕೂಡ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ ವಾಹಿನಿಯ ಒಂದು ಕಾರ್ಯವೈಖರಿಯ ಬಗ್ಗೆ. ಯೂಶ್ವಲಿ ಸಮಸ್ಯೆಗಳು ಗಂಗಾಂಬಿಕಾ ಅವರಿಗೆ ನಾವು ಹೇಳಬೇಕಾಗಿಲ್ಲ, ಸಮಸ್ಯೆಗಳು ಎಷ್ಟಿದಾವೆ ಅಂತ ಕೂಡ ಗೊತ್ತು. ಅದರಲ್ಲಿ ಪ್ರಮುಖವಾದಂತಹ ಸಮಸ್ಯೆ ಇವತ್ತು ಕಸ, ಕೇವಲ ಒಂದು ವಾರ್ಡ್ ಅಂತಲ್ಲ 198 ವಾರ್ಡ್ಗಳಲ್ಲೂ ಕೂಡ ಕಸದ ಸಮಸ್ಯೆ ಅನ್ನುವಂಥದ್ದು ಜ್ವಲಂತವಾಗಿ ಕಾಡ್ತಾ ಇದೆ. ಕಸ ನಿರ್ವಹಣೆ ಅನ್ನುವಂಥದ್ದು, ಕಸವನ್ನ ನಿರ್ವಹಣೆ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸವಾಲಾಗಿದೆ ಅನ್ನೋದು ಕೂಡ ನಾವು ಗಂಗಾಂಬಿಕೆಯವರು ಹೇಳಬೇಕಾಗಿಲ್ಲ, ಅವರು ಕೂಡ ಸ್ಪಷ್ಟವಾಗಿದ್ದಾರೆ. ನಾವೀಗ ಬಾಪುಜಿನಗರ ವಾರ್ಡ್ನಲ್ಲಿ ಎಲ್ಲಾ ವಾರ್ಡ್ಗಳನ್ನ ಒಂದು ಪ್ರಾತಿನಿಧಿಕವಾಗಿ ಇಟ್ಕೊಂಡು ಬಾಪುಜಿನಗರ ವಾರ್ಡ್ನ ಸಮಸ್ಯೆಯನ್ನು ತೋರಿಸ್ತಾ ಇದೀವಿ. ಈ ಒಂದು ವಾರ್ಡ್ನಲ್ಲಿ ಕಸದ ಸಮಸ್ಯೆ ತುಂಬಾ ಗಂಭೀರವಾಗಿದೆ, ಇದೊಂದೇ ವಾರ್ಡ್ ಅಂತ ಅಲ್ಲ, ಬೆಂಗಳೂರಿನ ಬಹುತೇಕ ವಾರ್ಡ್ಗಳಲ್ಲಿ ಕಸದ ಸಮಸ್ಯೆ ಅನ್ನೋದು. ಯಾಕಂದ್ರೆ ಇಲ್ಲಿ ನೋಡ್ತಾ ಇದೀವಿ, ಇಲ್ಲ ಈ ಆಟೋ ಟಿಪ್ಪರ್ಗಳಲ್ಲಿ ತಂದಿರುವಂತಹ ಕಸವನ್ನ ಈಗಲೂ ಕೂಡ ವಿಲೇವಾರಿ ಮಾಡೋದಕ್ಕೆ ಸಾಧ್ಯ ಆಗ್ತಲ್ಲ. ಯಾಕಂದ್ರೆ ಅದನ್ನ ಎಲ್ಲಿ ವಿಲೇವಾರಿ ಮಾಡಬೇಕು, ಎಲ್ಲಿ ಬಿಸಾಕ್ಬೇಕು, ಅಲ್ಟಿಮೇಟ್ ಆಗಿ ಪಕ್ಕದಲ್ಲಿ ಕಾಣುವಂತ ಈ ಒಂದು ರಸ್ತೆಯ ಪಕ್ಕದಲ್ಲೇ ಬಿಸಾಕುವಂತ ಪರಿಸ್ಥಿತಿ ಇದೆ. ಈ ಒಂದು ಕಸವನ್ನ ಯಾವಾಗ ಬಂದು ಲಾರಿಗಳು ತೆಗೆದುಕೊಂಡು ಹೋಗ್ತವೆ ಅನ್ನೋದು ಬಹುಶಃ ನಮಗೂ ಇಲ್ಲಿರುವಂತವ್ರಿಗೆ ಗೊತ್ತಿರಲ್ಲ. ಸಾಕಷ್ಟು ಸಮಸ್ಯೆಗಳಿಂದ ಜನ ಬಳಲ್ತಾ ಇದ್ದಾರೆ, ಅದರಲ್ಲಿ ಪ್ರಮುಖವಾಗಿ ಕಸದ ಸಮಸ್ಯೆ. ನಾವು ನೇರವಾಗಿ ನವಿತಾ ಜನರ ಹತ್ರ ಹೋಗ್ತಾ ಇದ್ದೀವಿ, ಯಾಕಂದ್ರೆ ನಮಗೂ ಕೂಡ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ನೇರವಾಗಿ ಜನರ ಹತ್ರ ಹೋಗ್ತಾ ಇದ್ದೀವಿ. ಕಸದ ಸಮಸ್ಯೆ ಅನ್ನೋದು ಈ ವಾರ್ಡ್ ಸೇರಿದಂತೆ ಬೆಂಗಳೂರಿನ ಬಹುತೇಕ ವಾರ್ಡ್ಗಳಲ್ಲಿ ಯಾವ ರೀತಿ ಜನರನ್ನ ಬಾಧಿಸ್ತಾ ಇದೆ ಅನ್ನೋದನ್ನ ನೇರವಾಗಿ ಜನರ ಹತ್ರ ಕೇಳೋಣ. ಸರ್, ಈಗ ಕಸದ ಸಮಸ್ಯೆ ಅನ್ನೋದು ನಿಮ್ಮ ವಾರ್ಡ್ ಸೇರಿದಂತೆ 198 ವಾರ್ಡ್ಗಳಲ್ಲಿ ಎಷ್ಟು ಮಟ್ಟಿಗೆ ಇರ್ಬೋದು ಅಂತೇಳಿ? ಸರ್, ನಮ್ಮ ವಾರ್ಡ್ ಅಂತಲ್ಲ, ನಾನು ಕೆಲವು ಕಡೆ ಎಲ್ಲ ನಮ್ಮ ಸುತ್ತಮುತ್ತ ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದೀವಿ. ಎಲ್ಲ ವಾರ್ಡಲ್ಲೂ ಸಮಸ್ಯೆ ಇದೆ, ಇಲ್ಲ ಅಂತೇನಿಲ್ಲ. ಕಸಿ ಸಮಸ್ಯೆ ಇದೆ, ಮೊದಲೇ ಡಂಪ್ ಮಾಡೋದು ಇಲ್ಲೂ ಮಾಡಬೇಕು, ಈಗ ಕೆಂಗಿನಿಂದ ಆಚೆಗೆ ಒಂದು ಮಾಡಬೇಕು ಅಂತ, ಈಗ ಎಲಂಕಿಂದ ಆಚೆಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಈಗ ಕಸಿ ಸಮಸ್ಯೆ ಎಲ್ಲಿ ಡಂಪ್ ಮಾಡಬೇಕು ಅಂತ ಮೊದಲು ಗೊಂದಲ ಇತ್ತು ಫಸ್ಟು, ಈಗ ಎಲ್ಲ ಥರದ ಗೊಂದಲಗಳು ಸಾಲ್ವ್ ಆಗಿದೆ. ಎಲ್ಲಿ ಡಂಪ್ ಮಾಡಬೇಕು, ಎಲ್ಲಿ ತಗೊಂಡಾಗ ಹಾಕ್ಬೇಕು ಅಂತ ಅವಾಗೆಲ್ಲ ಹಿಂದೆ ಎಲ್ಲ. ಈಗ ಮೇಯರ್ ನೇರವಾಗಿ ನಮ್ಮ ವಾಹಿನಿಯಲ್ಲಿದ್ದಾರೆ, ಕಸದ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಿಮ್ಮ ವಾರ್ಡ್ನಲ್ಲಿ ಕಸ ಸಮಸ್ಯೆ ಅನ್ನೋದು ಎಷ್ಟು ಮಟ್ಟಿಗೆ ಜಟಿಲವಾಗಿದೆ ಅನ್ನೋದನ್ನ ನೀವು ನೇರವಾಗಿ ಮೇಯರ್ ಹತ್ರನೇ ಕೇಳಬೇಕಾಗತ್ತೆ, ನಂತರ ಮೇಯರ್ ಅವರು ಆನ್ಸರ್ ಮಾಡ್ತಾರೆ ನಿಮ್ಮ ವಾರ್ಡಲ್ಲಿ ಕಸ ಸಮಸ್ಯೆ ಹೇಗಿದೆ ಅಂತ. ಇತ್ತೀಚೆಗೆ ನೀವು ಮಾಧ್ಯಮದವರು ಬರ್ತಾರೆ ಅಂತ ಗೊತ್ತಾಗಿ ಮೇಯರ್ ಅವರೇ ಹೇಳಿದಾರೆ ಏನೋ ಗೊತ್ತಿಲ್ಲ, ನಾವೇನೋ ಮಾಧ್ಯಮಕ್ಕೆ ಹೋಗ್ತೀವಿ ಅಂತ ತಿಳಿಸೋರು ಏನೋ ಗೊತ್ತಿಲ್ಲ. ಈಗ 3-4 ದಿನದಿಂದ ನಾವು ನೋಡ್ತಾ ಇದೀವಿ ಕಸಿನ ಸಮಸ್ಯೆ ಬೇಡ, ಯಾರು ಅಕಸ್ಮಾತ್ ಮಾಧ್ಯಮದವ್ರು ಬಂದು ನಾವು ಕಣ್ಣು ಗುರಿ ಆಗ್ಬಿಡುದು ಅಂತ ಎಲ್ಲ ಮೇಯರ್ ಅವರೇ ಮೆಸೇಜ್ ಕೊಟ್ಟು ಇಲ್ಲಿ ಸ್ಥಳೀಯ ಕಾರ್ಪೊರೇಟರ್ಗಳಿಗೆ ಹೇಳಿ ನಾವು ಹೇಳ್ತಿದೀವಿ. ಇವತ್ತು ಮೇಯರ್ಗೆ ಡೈರೆಕ್ಟಾಗಿ ನಾವೇನಂತ ಹೇಳಬೇಕು ಅಂತಂದ್ರೆ, ಕಸಿ ಸಮಸ್ಯೆ 100% ಇದೆ ಎಲ್ಲ ವಾರ್ಡಲ್ಲಿ, ನಮ್ಮ ವಾರ್ಡಲ್ಲಂತೂ ತುಂಬ ಇದೆ. ಈಗ ಒಂದು 3-4 ದಿನದಿಂದ ಏನೇಳಿದ್ದಾರೆ ಏನೋ ಗೊತ್ತಿಲ್ಲ,
ಮೀಡಿಯಾದವರು ಅಕಸ್ಮಾತ್ ನಿಮ್ಮ ವಾರ್ಡ್ಗಳಿಗೆ ಬರಬಹುದೋ ಬರ್ತಾರೋ ಏನೋ ಗೊತ್ತಿಲ್ಲ. ದಯವಿಟ್ಟು ವಾರ್ಡ್ಗಳನ್ನ ಸ್ಥಳೀಯ ಕಾರ್ಪೊರೇಟರ್ಗಳಿಗೆ ಖಂಡಿತ ಖಂಡಿತ ನವಿತ, ನಿಮ್ ಕಸದ ಸಮಸ್ಯೆ ಬಿಟ್ರೆ ಈ ವಾರ್ಡ್ ನ ಕಾರ್ಪೊರೇಟರ್ ಕಾಂಗ್ರೆಸ್ ನ ಕಾರ್ಪೊರೇಟರ್ ಆಗಿದ್ದಾರೆ. ಸೊ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಸಮಸ್ಯೆ, ಕಸದ ಸಮಸ್ಯೆ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳಿದಾವೆ, ರಸ್ತೆ ಗುಂಡಿಗಳು ಇರ್ಬೋದು, ಬೇರೆ ಬೇರೆ ರೀತಿಯ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಮೇಯರ್ಗೆ ಈ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ನಾವ್ ಹೇಳೋ ಒಂದೇ ಮದುವೆ ಮಾತದೆ, ಕಸದ ಸಮಸ್ಯೆ ವಾಪಿನ ವಾರ್ಡ್ ಅಲ್ಲಿ ತುಂಬಾ ಇದೆ. ಅಂಡರ್ ಪಾಸ್ ಇಂದ ನಾವ್ ಹಿಡಿದು ಮೈನ್ ರೋಡ್ ಜನ ಓಡಾಡೋದು ಅಂಡರ್ ಪಾಸ್ ಮೈನ್, ಅಲ್ಲಿ ಮೂಗ್ ಮುಚ್ಕೊಂಡು ಓಡಾಡಬೇಕು. ವಾಕಿಂಗ್ ಬೋಜ್ ಹೆಣ್ಮಕ್ಳೆಲ್ಲ ಹೋದ್ರು ಜಾಗ ಅಲ್ಲಿ ವಾಸ್ಟ್ ಫುಲ್ ಕಸದು ಇದಿದೆ. ಆಮೇಲೆ ನಮ್ಮ ಏರಿಯಾ ಕೌನ್ಸಿಲರ್ ಯಾರು ನಮ್ಗೆ ಗೊತ್ತಿಲ್ಲ, ನಮ್ ಫಸ್ಟ್ ಆಫ್ ಆಲ್ ನಮ್ ಏರಿಯಾ ಕೌನ್ಸಿಲರ್ ಗೊತ್ತಿಲ್ಲ. ಯಾಕಂದ್ರೆ ನಮ್ ಯಾವ್ದು ಸ್ಪಂದಿಸ್ತಾ ಇಲ್ಲ, ಅವರು ಯಾವ್ದಕ್ಕೆ ಬಂದು ಸ್ಪಂದಿಸ್ತಾ ಇಲ್ಲ. ಒಂದ್ ಸ್ಯಾನಿಟರಿ ಕಟ್ಟೋದ್ರು ನಾವು ಫೋನ್ ಮಾಡಿದ್ರು ಯಾರೋ ಬಂದು ನಮ್ಗೆ ಇದು ಮಾಡ್ತಾರ, ಒಂದು ಸೀಟ್ ಲೈಟ್ ಹೋದ್ರು ಯಾರು ಬಂದು ಸ್ಪಂದಿಸ್ತಾ ಇಲ್ಲ, ಕೆಲಸಕ್ಕೆ ಬಂದು ಅಟೆಂಡ್ ಮಾಡ್ತಾ ಇಲ್ಲ. ಆಮೇಲೆ ಬಾಪುಜನ ವಾರ್ಡ್ ಅಲ್ಲಿ ಬಾಪುಜನ ಪಾರ್ಕ್ ಇಲ್ಲ, ಒಂದು ಕರೆಕ್ಟ್ ನಾ ಇವಾಗ ನಾ ಪಾರ್ಕ್ ಇಲ್ಲ, ಅದು ಪಾರ್ಕ್ ನ ಏನೇನೋ ಗಾಂಜಾಗಳು ಹೊಡೆಯಕ್ಕೆ ಜನಗಳಲ್ಲಿ ಇರೋ ಜನಗಳೆಲ್ಲ ಸೇರ್ಕೊಂಡು ಅಲ್ಲಿ ಇರೋ ಅಕ್ಕಪಕ್ಕದ ಏರಿಯಾವ್ರು ಬಂದು ಗಾಂಜಾ ಹೊಡೆಯಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ. ಬಾಪು ಸರಿ ಇಲ್ಲ, ಎಲ್ಲ ಗಾಂಜಾ ಹೊಡ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದ್ರು, ಪೊಲೀಸ್ ಅವ್ರಿಗೆ ಕೆರೆ ಮಾಡಿದೆ, ಪಕ್ಕದಲ್ಲಿ ದೇವಸ್ಥಾನ ಇದೆ, ಪೊಲೀಸರು ಬಂದ್ರು ಅವ್ರು ಕೆರೆ ಮಾಡಿ, ಪೊಲೀಸರು ಕೆರೆ ಮಾಡಲ್ಲ, ಅವರು ಅಲ್ಲಿ ಗಾಂಜಾಗಳು ಹೊಡಿತಾ ಇರ್ತಾರೆ ಎಲ್ಲ ಜನಗಳು, ಲಾಟ್ ಲಾಟ್ ಒಂದು 10-20 ಜನ ಬಂದು ದಿಸ ಬಂದು ಹೆಣ್ಮಕ್ಳು ಓಡಾಡಕ್ಕಾಗಲ್ಲ ಅಲ್ಲಿ ಫಸ್ಟು. ಇದಕ್ಕೆ ಯಾರು ಸಪೋರ್ಟ್ ಇದೆ ಅಂದ್ರೆ ನಿಮ್ಗೆ ನಾವು ಹೇಳ್ಬೇಕಾಗಿಲ್ಲ, ಬಾಯಿಲೆ ಎಲ್ಲರೂ ಇದ್ದಾರೆ. ಬಾಪುಜ ಮಾಡಲ್ಲಿ ಏನು ನಮ್ಗೆ ಕೆಲಸಗಳು ನಡೀತಾ ಇಲ್ಲ, ಒಂದು ಒಟ್ಟಾರೆ ನಾವು ಒಂದಿಬ್ಬರನ್ನ ಮಾತನಾಡಿಸಿದ್ವಿ, ಯಾರು ಯಾವ ರೀತಿ ಸಮಸ್ಯೆಗಳಿದಾವೆ ಅನ್ನೋದನ್ನ ನೇರವಾಗಿ ಮೇಯರ್ ಹತ್ರ ಕೂಡ ಕೇಳಿದರೆ, ಕಸದ ಸಮಸ್ಯೆ ಇರ್ಬೋದು, ಅದೇ ರೀತಿ ಸ್ಯಾನಿಟರಿ ಸಮಸ್ಯೆ ಇರ್ಬೋದು, ಕಾನೂನು ಸುವ್ಯವಸ್ಥೆ ಸಮಸ್ಯೆ ಅನ್ನೋದು ತುಂಬಾ ಗಂಭೀರವಾಗಿ ಕಾಡ್ತಾ ಇದೆ. ಸೊ ಹಾಗಾಗಿ ಮೇಯರ್ ಅವರನ್ನ ಅವ್ರು ಕೇಳುವಂತದಷ್ಟು ಈ ಎಲ್ಲ ಅವ್ಯವಸ್ಥೆಗಳ ಬಗ್ಗೆ ಯಾವ ರೀತಿ ತಾವು ಕ್ರಮ ಕೈಗೊಂಡಿದ್ದೀರಿ, ಕಾರ್ಪೊರೇಟರ್ ಈ ಒಂದು ವಾರ್ಡ್ ನ ಸಮಸ್ಯೆಗಳನ್ನ ಪ್ರತಿನಿಧಿಸಬೇಕಂತ ಕಾರ್ಪೊರೇಟರ್ ಈ ಒಂದು ಭಾಗಕ್ಕೆ ಬರುತ್ತಿಲ್ಲ ಅನ್ನೋದು ನವಿತ. ಎಸ್ ಎಸ್, ಥ್ಯಾಂಕ್ ಯು ಥಾಮಸ್ ಪುಷ್ಪರಾಜ್ ಡೀಟೇಲ್ಸ್. ಕಸದ ಸಮಸ್ಯೆ ಬಗ್ಗೆ ಕೂಡ ನಾವು ಮಾತನಾಡ್ತೀವಿ. ಸಾಕಷ್ಟು ಕಡೆಗಳಲ್ಲಿ ಇಡೀ ಅನೇಕ ವಾರ್ಡ್ಗಳು ಇರುವಂತದ್ದು ಇದು ಮುಖ್ಯ ಸಮಸ್ಯೆ ಅಂತ ಹೇಳಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾನ ಮರ್ಯಾದೆ ಹರಾಜಾಗಿರೋದು ಕೂಡ ನಮಗೆ ಗೊತ್ತಿರುವಂತದ್ದು. 800 ಕೋಟಿ ರೂಪಾಯಿ ಇದಕ್ಕೆ ಮೀಸಲಾಗಿಟ್ಟರು ಕೂಡ ಎಲ್ಲೂ ಕೂಡ ಈ ಸಮಸ್ಯೆಗೆ ಪರಿಹಾರ ಕಾಣ್ತಾ ಇಲ್ಲ. ಅದರಲ್ಲೂ ಕೂಡ ಪ್ಲಾಸ್ಟಿಕ್ ಹಾವಳಿ ಇನ್ನೂ ಕೂಡ ಇದೆ, ಹಾಗಾಗಿ ಒಂದು ಕಡೆ ಎಲ್ಲ ಮಾಫಿಯಾ ಹಾಗೇ ಇದೆ ಅಂತ ಹೇಳಿ. ನಾನು ಏನು ಮೇಯರ್ ಆಗಿ ಎಲೆಕ್ಟ್ ಆಗಿ ಬಂದ ಮೊದಲನೇ ದಿನದಿಂದನೂ ಹೇಳ್ತಾ ಇದ್ದೀನಿ, ಅದಕ್ಕೆ ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಸ್ವಚ್ಛತೆಗೆ ಮೊದಲ ಆದ್ಯತೆ ಅಂತ ಈಗಾಗಲೇ ಹೇಳ್ಕೊಂಡು ಬಂದಿದ್ದೀನಿ. ಈಗಾಗಲೇ ಸುಮಾರು 1 ತಿಂಗಳಲ್ಲಿ ಸುಮಾರು ಕಡೆ ಈ ಥರ ಬ್ಲಾಕ್ ಸ್ಪಾಟ್ಸ್ ಎಲ್ಲಿದೆ ಅದೆಲ್ಲ ಕ್ಲಿಯರ್ ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಹಂತ ಹಂತವಾಗಿ ಪ್ರತಿಯೊಂದು ವಾರ್ಡು ಇನ್ಸ್ಪೆಕ್ಟ್ ಮಾಡ್ತೀನಿ, 100 ವಾರ್ಡನ್ನು ಕೂಡ ನೀವು ನೋಡಬೇಕು, ಮಾಡೇ ಮಾಡಬೇಕು. ಯಾಕಂದರೆ ಬೆಂಗಳೂರು ಮಹಾನಗರ ಪೂರ್ತಿ ಅಭಿವೃದ್ಧಿ ಹೊಂದಬೇಕು ಅಂದರೆ ಈ ನೀವು ಈಗಾಗಲೇ ಹೇಳ್ದಾಗೆ ಕಸದ ಮಾಫಿಯನ್ನು ಅದನ್ನು ತಡೆಗಟ್ಟಬೇಕು. ಕಸ ನೀವು ಹೇಳ್ದಾಗೆ 800 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಯಾವುದೇ ಒಂದು ಏರಿಯಾಲ್ಲೂ ಬ್ಲಾಕ್ ಸ್ಪಾಟ್ ಇಲ್ಲದೆ ಮಾಡಕ್ ಆಗ್ತಾ ಇಲ್ಲ. ನಾವು ಅಷ್ಟು ವೆಚ್ಚ ಮಾಡ್ತಿದೀವಿ ಅಂದ್ರೆ ಒಂದೇ ಒಂದು ಕಡೆ ಒಂದು ಪೇಪರ್ ಸಹಿತ ಬೀಳ್ಬಾರ್ದು, ಅಷ್ಟು ಚೆನ್ನಾಗಿ ಮೇಂಟೈನ್ ಆಗ್ಬೇಕಿತ್ತು. ಎಲ್ಲಿ ಏನು ತೊಂದರೆ ಆಗ್ತಿದೆ ಪ್ರತಿಯೊಂದು ನಾನು ಇದ್ ಮಾಡ್ತಾ ಇದ್ದೀನಿ. ಮುಂಜಾನೆ ಕೂಡ ಈಗಾಗಲೇ ಚೀಮಾರಿ ಹಾಕಿರುವಂತದ್ದು ಇಷ್ಟು ಫೈನ್ ಕಟ್ಟಿ ಅಂತ ಹೇಳಿ ಅದು ಹೇಳ್ತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಇನ್ನೊಂದು ತಿಂಗಳಲ್ಲಿ ಹೊಸ ಟೆಂಡರ್ ಕಾಲ್ ಫಾರ್ ಮಾಡೋದಕ್ಕೆ ನಾ ಈಗಾಗಲೇ DCM ಅವರು ಕೂಡ ಸಭೆ ಕರೆಸಿ ಮಾತಾಡಿದ್ದಾರೆ ಕಮಿಷನರ್ ಒಟ್ಟಿಗೆ. ಮುಂದಿನ ತಿಂಗಳಲ್ಲಿ ಒಂದು ಟೆಂಡರ್ ಆಗಿ ಅದಕ್ಕೆ ಸುಮಾರು ಕಂಡೀಷನ್ಸ್ನ ಇನ್ಕ್ಲೂಡ್ ಮಾಡಿದ್ದೀವಿ. ಏನು ಕಾಂಟ್ರಾಕ್ಟರ್ ಯಾವೆಲ್ಲ GPS ಕಡ್ಡಾಯವಾಗಿ ಅಳವಡಿಸ್ಕೋಬೇಕು, ಪ್ಲಸ್ ಕಮರ್ಷಿಯಲ್ಗೆ ಒಂದು ಆಟೋ ಕಲರು, ಏನು ಮನೆ ಗೃಹ ಬಳಕೆದು ಏನು ಕಸ ಬರುತ್ತೆ ಅದಕ್ಕೆ ಒಂದು ಕಲರು, ಈ ಥರ ಸುಮಾರು ಕಂಡೀಷನ್ನ ಅದಕ್ಕೆ ಆ್ಯಡ್ ಮಾಡಿದ್ದೀವಿ. ಆ ಕಂಡೀಷನ್ಸ್ ಅವ್ರು ಒಪ್ಕೊಂಡು ಟೆಂಡರ್ ಅದು ಏನು ಕಾಲ್ ಫಾರ್ ಮಾಡಿದ್ದು ಇಂಪ್ಲಿಮೆಂಟ್ ಆದರೆ ಖಂಡಿತ ನನಗೆ ಬಂದ ಏನು ಒಂದು ಇನ್ಫಾರ್ಮೇಷನ್ ಪ್ರಕಾರ ಮುಂದಿನ ದಿನದಲ್ಲಿ ಆಲ್ಮೋಸ್ಟ್ ಎಲ್ಲ ಕಸ ಕ್ಲಿಯರ್ ಆಗಿ ಇಂದಿನ ಗಾರ್ಡನ್ ಸಿಟಿ ಅಂತ ಏನು ಅನ್ಸ್ಕೊಂಡಿತ್ತು ಬೆಂಗಳೂರು, ಬಹುಶಃ ಅದು ನನ್ನ ಒಂದು ಅವಧಿಯಲ್ಲೇ ಆಗಲಿ, ಅದಕ್ಕೆ ನಾನು ಶಕ್ತಿ ಖಂಡಿತ 1 ವರ್ಷ ಸಾಕಾಗಲ್ಲ, ಈಗಾಗಲೇ 1 ತಿಂಗಳು ಹಾಗೆ ಹೋಯ್ತು, ಇನ್ನೊಂದು 11 ತಿಂಗಳಿದೆ. ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ನಾನು ಆ ಒಂದು ವ್ಯವಸ್ಥೆನ ಸರಿ ಮಾಡೋದಕ್ಕೆ ಬಹಳ ಕೆಲಸ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ. ನಮಸ್ತೆ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಚಂದ್ರಬಾಬು? ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಮೇಯರ್ ಇದ್ದಾರೆ ಮಾತಾಡಿ, ನೇರವಾಗಿ ನಿಮ್ಮ ಪ್ರಶ್ನೆ ಕೇಳಿ. ಮೇಡಮ್ ನಮಸ್ಕಾರಗಳು. ನಮಸ್ತೆ ಹೇಳಿ. ಮೇಡಮ್ ನಮಸ್ಕಾರಗಳು. ನಮಸ್ತೆ ನಮಸ್ತೆ. ನಾನು ಜೆಪಿ ನಗರ 8th ಸೆಕೆಂಡ್ ಬ್ಲಾಕ್ ಇಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಓಕೆ ಹೇಳಿ. ಹಲೋ. ಹಾ ಹೇಳಿ ಮೇಡಮ್. ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಮಾತಾಡಿ ಚಂದ್ರಪ್ಪ ಅವರೇ.
ಮಾತಾಡಬಹುದು ನೀವು. ಹೌದು ಮೇಡಮ್, ನಮಸ್ಕಾರ. ನಮಸ್ತೆ ಮೇಡಮ್, ನಾನು ಜೆಪಿ ನಗರ್ ಎಲ್ತ್ ಸೆಕೆಂಡ್ ಬ್ಲಾಕ್ ಇಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಹೇಳಿ. ಸೆಕೆಂಡ್ ಬ್ಲಾಕ್ ಅಲ್ಲಿ ಒಂದು ಲೈಫ್ ಸ್ಟೈಲ್ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ. ಆ ಲೈಫ್ ಸ್ಟೈಲ್ ಅಪಾರ್ಟ್ಮೆಂಟ್ ಎದುರುಗಡೆ ಒಂದು ದೊಡ್ಡ ರೋಡ್ ಬರುತ್ತೆ ಮೇಡಮ್. ದಟ್ ಆ ರೋಡ್ ಜೆಪಿ ನಗರ್ ಲೈಫ್ ಸ್ಟೈಲ್ ಸೆಕೆಂಡ್ ಬ್ಲಾಕ್ ಕನೆಕ್ಟ್ ಆಗುತ್ತೆ. ಅಲ್ಲಿ ಲೈಫ್ ಇಲ್ಲ ಮೇಡಮ್, ಸ್ಟ್ರೀಟ್ ಲೈಟ್ ಇಲ್ಲ. ಹೌದು ಮೇಡಮ್, ಸ್ಟ್ರೀಟ್ ಲೈಟ್ ಇಲ್ಲ. ಅದೇನಾಗಿದೆ, ಆ ಎರಡು ಎಲ್ಲಾ ತರ ರೋಡ್ ಅಲ್ಲಿ ತುಂಬಿಟ್ಟಿದ್ದಾರೆ ಮೇಡಮ್. ಎಸಿಟೈಡರ್ ನಾವು ಅವೇರ್ನೆಸ್ ಮಾಡಿದ್ದೀವಿ, ನಾವು ಅಸೋಸಿಯೇಷನ್ ಮಾಡ್ಕೊಂಡಿದ್ದೀವಿ, ನಾವು ಅವ್ರಿಗೆಲ್ಲ ಕ್ಯೂಬಲ್ ಕೇಳ್ತಾ ಇದ್ದೀವಿ. ನೈಟ್ ಬಂದು ಹಾಕ್ಬಿಡ್ತಾರೆ, ನಮ್ದು ಕ್ಲೀನ್ ಮಾಡಿ ಪಾಸ್ ಆಗೋಗಿದೆ. ಆಮೇಲೆ ಇದು ಎಚ್ ಎಂ ಒಳ ಸಿದ್ದಿದೆಯಲ್ಲ ಮೇಡಮ್, ಜೆಪಿ ನಗರ್ ಎಚ್ ಎಂ ಒಳ ಸಿದ್ದಿದೆಯಲ್ಲ, ಅಲ್ಲಿಂದ ಜಂಬುಸಾಬಾಲಜಿನ ಕಡೆ ಒಂದು ರೋಡ್ ಬರುತ್ತೆ, ವಯಾ ಇಂಡಿಯನ್ ಗ್ಯಾಸ್ ರೋಡ್ ಅಂತ ಮುಂದೆ ರಾಘವನ್ ಪಾಲ್ಯ ಅಂತ ಒಂದು ಊರು ಇದೆ. ಆ ರಾಘವನ್ ಪಾಲ್ಯ ಅನ್ನೋದು ಒಂದು ಒಂದು ರೋಡ್ ಇಲ್ಲ ಮೇಡಮ್, ಬಿಬಿಎಂಪಿ ಇಂದ ರೋಡ್ ರೋಡ್ ಇಲ್ಲ ಅಂತ ಹೇಳ್ತಿದ್ದೀರಿ ಅಲ್ವಾ? ಹೌದು ಮೇಡಮ್. ದಯಮಾಡಿ ರಾಘವನ್ ಪಾಲ್ಯ ಜೆಪಿ ನಗರ್ ನೈನ್ತ್ ಸೆವೆಂತ್ ಕ್ಲಾಸ್ ಅಲ್ಲಿ ರಾಘವನ್ ಪಾಲ್ಯ ಅಂತ ನೀವು ಎಲ್ಲರ ತಾವು ಸಾಧ್ಯವಾದ ಮತ್ತೆ ಎಲ್ಲಾದ್ರೂ ಬೋರ್ಡ್ ಗಳು ಹಾಕ್ತಿರ್ತೀರ ಅಂತ ನಾನು ನಿಮ್ಮ ಕಲ್ಪನೆಯಿಂದ ಪ್ರಾರ್ಥನೆ. ಈಗಾಗ್ಲೇ ನೀವೇನ್ ಹೇಳ್ತಿದ್ದೀರಾ, ಸ್ಟ್ರೀಟ್ ಲೈಟ್ ಗಳು ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಕನ್ಸರ್ನ್ಡ್ ಅಥಾರಿಟಿಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಇಲ್ಲ ಗೊತ್ತಿಲ್ಲ. ಈಗಾಗಲೇ ನಾನು ನಿಮ್ ಕಂಪ್ಲೇಂಟ್ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಈ ಕಾರ್ಯಕ್ರಮ ಮುಗಿದ ನಂತರನೇ ನಾನು ಅದನ್ನ ಅವರು ಕೊಟ್ಟು ಆ ಲೈಟ್ಸ್ ಎಲ್ಲಿದೆ ಅಲ್ಲೆಲ್ಲ ರಿಪ್ಲೇಸ್ ಮಾಡೋದಕ್ಕೆ ನಾನು ಮಾತಾಡ್ತೀನಿ. ಈಗ ಅಡ್ರೆಸ್ ಬೋರ್ಡ್ ಬಗ್ಗೆ ಹೇಳಿದ್ದೀರಾ, ಇದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದಾಗ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಮಾತಾಡಿ ಎಲ್ಲೆಲ್ಲಿ ಅಡ್ರೆಸ್ ಬೋರ್ಡ್ ಇಲ್ಲ ಅದ್ರ ಬಗ್ಗೆ ಒಂದು ಟೆಂಡರ್ ಕರೆಸಿ ಸುಮಾರು ಒಂದ್ ಎರಡ್ ಮೂರ್ ಇದ್ರೆ ಇಮಿಡಿಯೇಟ್ ಆಗಿ ಮಾಡಬಹುದು, ಅದು ಚೆಕ್ ಮಾಡಿ ನಾನು ಮಾತಾಡ್ತೀನಿ. ಓಕೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ನಾನು ಕೂಡ ಅನ್ಕೊಳ್ತೀನಿ. ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ. ಇನ್ನು ಈಗ 198 ವಾರ್ಡ್ಗಳನ್ನ ಸುತ್ತಬೇಕು, ಪ್ರತಿದಿನ ಏನೇನೋ ಸಮಸ್ಯೆಗಳು ಆಗ್ತಾ ಇರುತ್ತೆ, ಎಲ್ಲ ಚೆಕ್ ಮಾಡಬೇಕಾಗತ್ತೆ. ಒಂದೊಂದ್ ಕಡೆ ಒಂದೊಂದು ರೀತಿಯಾದಂತಹ ಹೈಕೋರ್ಟ್ ಆಗಿರ್ಬೋದು ಅಥವಾ ಹಸಿರು ನ್ಯಾಯಪೀಠ ಚಾಟಿಯೇಟ್ ಕೊಡ್ತಾನೆ ಇದೆ, ಇವೆಲ್ಲದರ ಹೊರತಾಗಿಯೂ ನಿಮ್ಮ ಪರ್ಸನಲ್ ಲೈಫ್ಗೆ ನೀವು ಎಷ್ಟು ಟೈಮ್ ಕೊಡ್ತಾ ಇದ್ದೀರಾ, ಯಾವ ರೀತಿಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರ? ಮೇಯರ್ ಹುದ್ದೆ ಅನ್ನುವಂಥದ್ದು ಸುಮ್ಮನೆ ಒಂದು ಕಾರ್ಪೊರೇಟರ್ ಕುತ್ಕೊಂಡು ಕೆಲಸ ಮಾಡುವಂಗೆ ಕೂಡ ಅಲ್ಲ, ಯಾವ ರೀತಿಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ? ಇದಕ್ಕೆ ನನ್ನ ಮನೆಯಿಂದ ಬಹಳ ಸಹಕಾರ ಇದೆ ಅಂತ ಹೇಳ್ಬೋದು. ನನ್ನ ಮಕ್ಕಳು ಕೂಡ ನನ್ನ ಸಿಚುಯೇಷನ್ ಅರ್ಥ ಮಾಡ್ಕೊಳ್ತಿದ್ದಾರೆ. ಆದ್ರೂ ನಾನು ಬೆಳಗ್ಗೆ ಒಂದು ಎರಡು ಗಂಟೆ ಕಾಲಾವಕಾಶ ಕೊಡ್ತಾ ಇದ್ದೀನಿ, ಫ್ಯಾಮಿಲಿ ಕೊಡ್ತಾ ಇದ್ದೀನಿ. ರಾತ್ರಿ ಕೂಡ ಒಂದು ಎರಡು ಗಂಟೆ ಅವಕಾಶ ಕೊಡ್ತಾ ಇದ್ದೀನಿ. ಹಿಂದೆ ಸುಮಾರು ನೀವು ಹೇಳ್ದಾಗೆ ತುಂಬಾ ಹೊತ್ತು ಅವ್ರ ಜೊತೆ ಇರ್ಬೋದಿತ್ತು, ಈಗ ಆ ತರ ಆಗ್ತಾ ಇಲ್ಲ, ಅವಕಾಶಗಳು ಸಿಗ್ತಾ ಇಲ್ಲ. ಆದ್ರೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ, ಮಕ್ಕಳು ಅರ್ಥ ಮಾಡ್ಕೋತಿದ್ದಾರೆ, ಅದು ಬಹಳ ಖುಷಿ ಆಗುತ್ತೆ ನನಗೆ. ಓಕೆ, ಹಸ್ಬೆಂಡ್ ಆಗಿರ್ಬೋದು, ಮಕ್ಕಳು ಕೂಡ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವ್ರು ಕೂಡ ಏನಾದ್ರು ಸಮಸ್ಯೆಗಳನ್ನ ಬಂದು ಹೇಳ್ತಾರೆ, ಹಿಂಗಿಂಗ್ ಆಗಿದೆಯಮ್ಮ ಅಲ್ಲಿ ಆ ತರ ಆಗಿದೆ ಅಂತ ಹೇಳ್ಕೊಳ್ಳುವಂತ? ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಅವ್ರಿಗೆ ಅಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಇನ್ನ ಹಸ್ಬೆಂಡ್ ಅಂದ್ರೆ ಅವ್ರಿಗೆ ಸಮಸ್ಯೆ ಗೊತ್ತೇ ಇದೆ. ಎಲ್ಲೇ ಇದ್ರು ನಾನು ಈಗಾಗಲೇ ನಿಮ್ಮ ವಾಹಿನಿ ಮುಖಾಂತರ ಇರ್ಬೋದು, ಪ್ಲಸ್ ಸುಮಾರು ಗ್ಯಾದರಿಂಗ್ ಅಲ್ಲೂ ಇರ್ಬೋದು, ನಾನು ಅದೇ ಹೇಳ್ತೀನಿ ಜನಗಳಿಗೆ, ಏನು ಸಾರ್ವಜನಿಕರು ಯಾವುದೇ ಪ್ರಾಬ್ಲಮ್ ಇದ್ರು ನೀವು ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ, ಪ್ರತಿಯೊಂದು ವ್ಯವಸ್ಥೆ ಇದೆ. ಈಗ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ, ಏನೇ ಸಮಸ್ಯೆ ಇದ್ರು ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿದ್ರೆ, ಈಗಾಗಲೇ ಸುಮಾರು ವಾಟ್ಸಪ್ ಮಾಡಿದ್ದಾರೆ ನನಗೆ, ಸುಮಾರು ಕಾಲ್ಸ್ ಕೂಡ ಮಾಡಿದ್ದಾರೆ. ಬಂದಿದ್ದ ಎಲ್ಲಾ ಸಮಸ್ಯೆನು ಕಾಲ್ಗಳಿಗಿರ್ಬೋದು, ಕ್ವಶನ್ ಇರ್ಬೋದು, ಎಲ್ಲದಕ್ಕೂ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ. ಓಕೆ, ನೀವು ಮೊದಲಿಂದಲೂ ಕೂಡ ಜನರಿಗೆ ಹತ್ತಿರ ಆಗ್ತಾ ಇದ್ರಿ, ಅಥವಾ ಎಲ್ರಿಗೂ ಕೂಡ ನೀವು ಆಕ್ಸೆಸಿಬಿಲಿಟಿ ಇರ್ತಾ ಇತ್ತು ಅಂತ ಹೇಳಿ, ಆ ಕಾರಣಕ್ಕಾಗಿ ಜನರು ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ. ನಿಮ್ಮ ಈಗ ಫ್ಯಾಮಿಲಿಗೆ ಹೊರತುಪಡಿಸಿ ನಿಮ್ಮ ಪರ್ಸನಲ್ ಹಾಬೀಸ್ಗೆ ಟೈಮ್ ಕೊಡ್ತಾ ಇದ್ದೀರಾ ಹೇಗೆ ಅಂತ ಹೇಳಿ? ಇಲ್ಲ, ಟೈಮ್ ಸಿಗ್ತಿಲ್ಲ ಪರ್ಸನಲ್ ಹಾಬೀಸ್ಗೆ. ಏನ್ ಇಂಟ್ರೆಸ್ಟ್ ನಿಮ್ಗೆ ಆಕ್ಚುಲಿ? ಆಕ್ಚುಲಿ ನಾನು ಹಳೆ ಹಾಡುಗಳು ಕೇಳೋ ಇಂಟ್ರೆಸ್ಟ್ ತುಂಬಾ ಇತ್ತು, ಕೇಳ್ತಿದ್ದೆ ಕೂಡ, ಬುಕ್ಸ್ ಓದ್ತಾ ಇದ್ದೆ. ಅದೆಲ್ಲಿ ಈಗ ಒಂದು ಸುಮಾರು 8 ವರ್ಷನೇ ಆಗೋಯ್ತು ಬುಕ್ಸ್ ಓದೋದು, ಎಲ್ಲೋ ಒಂದೊಂದ್ಸಲ ಓದ್ತೀನಿ ಅಷ್ಟೇ, ಬಿಟ್ಬಿಡಿದೀನಿ. ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಮ ಇಷ್ಟದ ಒಂದು ಹಾಡನ್ನ ಹಾಡಬಹುದಾ ಹೇಗೆ? ಅಯ್ಯೋ, ನಾನು ನಿಜವಾಗ್ಲೂ ಸಿಂಗರ್ ಅಲ್ಲ, ನನ್ನ ವಾಯ್ಸ್ ಬರಲ್ಲ. ನನಗೆ ತುಂಬಾ ಇಷ್ಟವಾದ ಪುಸ್ತಕ ಯಾವ್ದು, ಅಥವಾ ಯಾರು ನಿಮ್ಗೆ ಆಥರ್, ತುಂಬಾ ಫೇವರೇಟ್ ಆಥರ್? ಆದ್ರೆ ನಾನು ಆಥರ್ಸ್ ಅನ್ನೋದಕ್ಕಿಂತ ಏನು ಅಂಬೇಡ್ಕರ್ ಅವ್ರ ಪುಸ್ತಕ ಇರ್ಬೋದು, ಏನು
ಬಸವಣ್ಣ ಅವ್ರ ಪುಸ್ತಕ, ಈ ತರ ಪುಸ್ತಕಗಳನ್ನ ಓದ್ಕೊಂಡು ಬರ್ತಿದ್ದೆ. ಮುಂಚೆ ಎಲ್ಲ ಒಂದ್ ಟೈಮ್ ಇತ್ತು, ಅವಾಗ ನಾವೆಲ್ಸ್ ಓದ್ತಾ ಇದ್ದೆ, ಈಗ ಅದೆಲ್ಲ ಆಗಲ್ಲ, ಬಿಟ್ಬಿಟ್ಟಿದ್ದೀನಿ. ಓಕೆ, ಸಾಕಷ್ಟು ಹಾಬೀಸ್ ಇದ್ರು ಕೂಡ ಟೈಮ್ ಕೊಡೋದಕ್ಕೆ ಆಗೋದಿಲ್ಲ, ಟೈಮ್ ಕೊಡಕ್ ಆಗ್ತಿಲ್ಲ ಎಲ್ಲ. ಅಲ್ಲ, ಟೈಮ್ ಕೊಡಕ್ ಆಗಲ್ಲ ಅನ್ನೋದಕ್ಕಿಂತ ಈ ಒಂದು ಜವಾಬ್ದಾರಿ ಸ್ಥಾನ ಅದಲ್ಲಿ ಬಂದ್ ಕೂತ್ಕೊಂಡು ಆ ಜವಾಬ್ದಾರಿ ನಿರ್ವಹಿಸೋದೇ ಮೊದ್ಲ ಇಂಟೆನ್ಷನ್ ಆಗಿರೋದ್ರಿಂದ ಅದು ಎರಡನೇ ಇದಾಯ್ತು ನನಗೆ, ಮೊದಲನೇ ಪ್ರಿಫರೆನ್ಸ್ ಇದೇ ಆಗಿರೋದ್ರಿಂದ ಸದ್ಯಕ್ಕೆ ಅದ್ರ ಅವಶ್ಯಕತೆನೂ ಇಲ್ಲ ಅನ್ನಿಸ್ತು. ಓಕೆ, ಈಗ ಎಲ್ಲ ಕಾರ್ಪೊರೇಟರ್ಗಳು ಮೇಯರ್ ಆದಾಗ, ಅದರಲ್ಲೂ ಕೂಡ ಲೇಡೀಸ್ ಕಾರ್ಪೊರೇಟರ್ ಮೇಯರ್ ಆದಾಗ ಎಲ್ರಿಗೂ ಇರುವಂತ ಒಂದು ಆರೋಪ ಏನ್ ಗೊತ್ತಾ, ಅವರ ಗಂಡನೇ ಕೆಲಸ ಮಾಡ್ತಾರೆ ಅಲ್ಲಿ, ಮಹಿಳೆಯರು ಯಾರ ಮೇಯರ್ ಆಗಿರ್ತಾರೋ ಅಥವಾ ಕಾರ್ಪೊರೇಟರ್ ಆಗಿರ್ತಾರೋ ಅವ್ರು ಕೆಲಸ ಮಾಡಲ್ಲ ಅಂತೇಳಿ. ಆ ವಿಚಾರದಲ್ಲಿ ನೀವ್ ಯಾವ ರೀತಿಯಾಗಿ ಭಿನ್ನ? ಇದರಲ್ಲಿ ಮಹಿಳೆ ನಿರ್ವಹಿಸಕ್ ಆಗಲ್ಲ ಅನ್ನೋದು ನಿಜವಾಗ್ಲೂ ನನ್ನ ಪ್ರಕಾರದಲ್ಲಿ 100% ಸುಳ್ಳು. ಯಾಕಂದ್ರೆ ಒಂದು ಮನೆ ನಿರ್ವಹಿಸ್ತಾಳೆ, ಒಂದು ಕುಟುಂಬ, ಒಂದು ಸಂಸಾರ, ಒಂದು ವಾರ್ಡ್ ಅನ್ನು ನಿರ್ವಹಿಸಕ್ ಯಾಕಾಗಲ್ಲ ಅವಳಿಗೆ? ಇಲ್ಲೇನು ಹೆಚ್ಚಿಗೆ ಬೇರೆ ಹೊಸದೇನು ಕಲ್ತ್ಕೋಬೇಕಾಗಿಲ್ಲ, ಆಕೆ ನಿರ್ವಹಣೆ ಹುಟ್ಟಿನಿಂದಾನೆ ಬಂದ್ಬಿಟ್ಟಿರುತ್ತೆ. ಆಕೆ ಫೀಲ್ಡ್ ಅಲ್ಲಿ ಇರ್ಬೇಕು, ಏನ್ ಆಗ್ತಿದೆ ತನ್ನ ವಾರ್ಡ್ ಅಲ್ಲಿ ಅನ್ನೋದೊಂದು ಅವಳಿಗೆ ಗಮನಕ್ಕೆ ಬಂದ್ರೆ ಏನು ಕಷ್ಟ ಇಲ್ಲ ಈ ಕೆಲ್ಸ. ಅದಕ್ಕೆ ನಾನೇ ಸಾಕ್ಷಿ ಆಗಿದ್ದೀನಿ. ಆಕೆ ಫೀಲ್ಡ್ ಅಲ್ಲಿ ಇರ್ಬೇಕು, ಪ್ರತಿಯೊಂದು ಕೆಲ್ಸನು ಅಬ್ಸರ್ವ್ ಮಾಡ್ಬೇಕು, ಜನದ ಒಟ್ಟಿಗೆ ಇರ್ಬೇಕು, ಜನರ ಸಮಸ್ಯೆಗೆ ಸ್ಪಂದಿಸ್ಬೇಕು, ಆಗ್ಲೇ ಆಕೆ ಆರಾಮಾಗಿ ನಿಭಾಯಿಸ್ಬೋದು. ಇಲ್ಲೇನ್ ಹೆಚ್ಚಿನ ಕಷ್ಟಪಡೋ ಅಗತ್ಯನೇ ಇಲ್ಲ, ಏನು ನನಗ್ ಮಾಡಕ್ಕಾಗಲ್ಲ ಏನೋ ಎತ್ತೋ ಅನ್ನೋ ಏನೋ ಯೋಚನೆ ಬೇಡ ಆಕೆಗೆ, ಅಷ್ಟು ಈಸಿಯಾಗಿ ಆಕೆ ನಿರ್ವಹಿಸಬಹುದು. ಫೈನಲ್ ಆಗಿ ಒಂದು ತುಂಬಾ ಗಂಭೀರವಾದ ವಿಚಾರ ಈಗ ನಮ್ಗೆ ಎಲ್ರಿಗೂ ಕೂಡ ಕೇಳಿ ಬರ್ತಾರಂತದ್ದು ಮೀ ಟು ವಿಚಾರ. ಬಿಬಿಎಂಪಿಯಲ್ಲೂ ಕೂಡ ಅಂತಹ ಒಂದು ವಿಚಾರ ಕೇಳಿ ಬಂತು. ಒಬ್ಬ ಮಹಿಳೆಯಾಗಿ ನೀವು ಸಪೋರ್ಟ್ ಮಾಡ್ತೀರಾ ಈ ಒಂದು ಅಭಿಯಾನ ಆಗ್ತಾ ಇದೆ, ಕ್ಯಾಂಪೇನ್ ಆಗ್ತಾ ಇದೆ, ಸಪೋರ್ಟ್ ಮಾಡ್ತೀರಾ ನೀವು ಹೇಗೆ? ಹೌದು, ನಮ್ಮ ಬಿಬಿಎಂಪಿಯಿಂದಾನೇ ಇದಕ್ಕೆ ಒಂದು ಏನು ತಂಡ ರಚನೆ ಆಗಿದೆ. ಯಾವುದೇ ಒಂದು ಸ್ತ್ರೀಗೆ ನಮ್ಮ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈ ತರ ಏನಾದ್ರೂ ಶೋಷಣೆ ಒಳಗಾಗಿದ್ರೆ ಆಕೆ ಬಂದು ಧಾರಾಳವಾಗಿ ಕಂಪ್ಲೇಂಟ್ ಕೊಡ್ಬೋದು. ಆಕೆ ಹೆಸರನ್ನ ಎಲ್ಲೂ ಬಹಿರಂಗ ಪಡಿಸದೆ ಆಕೆ ತೊಂದರೆ ಯಾರು ಕೊಡ್ತಿದ್ದಾರೆ, ಶೋಷಣೆ ಕೊಡ್ತಿದ್ದಾರೆ, ಅವ್ರಿಗೆ ಸರಿಯಾದ ಕ್ರಮ ತಗೊಳ್ಳೋದ್ರಲ್ಲಿ ನಾನೇ ಮೊದಲಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಬಗ್ಗೆ ಅಷ್ಟು ಕಾಳಜಿ ಇದ್ದೇ ಇರಬೇಕು, ಇದ್ದೇ ಇರುತ್ತೆ. ಯಾಕಂದ್ರೆ ಯಾವತ್ತು ಹೆಣ್ಣು ಏನು ಹಬಲೆ, ಆಕೆಗೆ ಏನು ಆಗಲ್ಲ ಅನ್ನೋದು ಎಲ್ಲೋ ಮೈನಸ್ ಪಾಯಿಂಟ್ ತಗೊಳ್ತಿದ್ದಾರೆ. ಆಕೆ ಮುಂದೆ ಬಂದು ತನ್ನ ಮೇಲೆ ಆಗ್ತಿರೋ ಶೋಷಣೆನ ಹೇಳ್ಕೊಂಡ್ರೆ ಮುಂದಿನ ದಿನದಲ್ಲಿ ಎಲ್ಲಾ ಹೆಣ್ಮಕ್ಳು ಕೂಡ ಆಕೆನ ಫಾಲೋ ಮಾಡ್ತಾರೆ. ಹಾಗಾಗಿ ಯಾರು ಇದನ್ನ ಮುಚ್ಚಿಡೋ ಅಗತ್ಯ ಇಲ್ಲ. ಆಕೆಯ ಹೆಸರು ಕೂಡ ಬಹಿರಂಗ ಪಡಿಸದೆ ನಾವು ಅದನ್ನ ಕ್ರಮ ತಗೋತೀವಿ ಸಂಬಂಧಪಟ್ಟವ್ರ ಮೇಲೆ ಅಂತ ಹೇಳಿ. ಫೈನಲ್ ಕ್ವಶನ್ ಕೇಳ್ತಾ ಇದ್ದೀನಿ, ಸವಾಲುಗಳ ಬಗ್ಗೆ ಎಲ್ಲ ನಾವು ಮಾತನಾಡಿದ್ವಿ, ನಿಮ್ಮ ಕನಸೇನು ಅಂತ ಹೇಳಿ, ಅಭಿವೃದ್ಧಿ ವಿಚಾರದಲ್ಲಿ ಆಗಿರ್ಬೋದು, ಬೆಂಗಳೂರು ವಿಚಾರದಲ್ಲಿ, ಈ ಒಂದು ವರ್ಷದಲ್ಲಿ ನಾನು ಇದು ಮಾಡಲೇಬೇಕು, ಇದು ನನ್ನ ಕನಸು, ಯಾವುದು? ನನ್ನ ಕನಸು ನಿಜವಾಗ್ಲೂ ಸ್ವಚ್ಛತೆ, ಸ್ವಚ್ಛತೆ ಅದೇ ನನ್ನ ಕನಸು. ನಾನು ನನ್ನ ಟರ್ಮ್ ಮುಗಿಯೋದ್ರೊಳಗೆ ಬೆಂಗಳೂರಿನ ಈಗಿನ ಪೊಸಿಷನ್ ಏನಿದೆ ಕಸದು ಅದನ್ನ ನಿವಾರಿಸೋದೇ ನನ್ನ ದೊಡ್ಡ ಕನಸು. ನಾನು ಈಗಾಗಲೇ ಹೇಳ್ದಾಗೆ ನನ್ನ ಶಕ್ತಿ ಮೀರಿ ಮಾಡ್ತೀನಿ, ಮಾಡೇ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಎಸ್, ಆ ಭರವಸೆಯೊಂದಿಗೆ ನಾವು ಇವತ್ತಿನ ಈ ಕಾರ್ಯಕ್ರಮವನ್ನ ಕೂಡ ಮುಗಿಸ್ತಾ ಇದ್ವಿ. ಸಾಕಷ್ಟು ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ಎಲ್ಲರಿಂದಲೂ ಕೂಡ ಪರಿಹಾರ ನಿಮ್ಮಿಂದ ಸಿಗುವಂತಾಗ್ಲಿ ಅನ್ನುವಂತಹ ಆಶಯ ನಮ್ಮದು. ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ, ಹಾಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತಮಗೂ ಕೂಡ ಧನ್ಯವಾದಗಳು. ಯಾಕಂದ್ರೆ ನಿಮ್ಮ ವಾಹಿನಿ ಮುಖಾಂತರ ನನ್ನ ಬೆಂಗಳೂರು ಸಾರ್ವಜನಿಕರೊಟ್ಟಿಗೆ ಮಾತಾಡೋ ಅವಕಾಶ ನಿಮ್ಮ ಒಂದು ಚಾನೆಲ್ ಮುಖಾಂತರ ಆಯ್ತು. ತಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ಈಗಾಗಲೇ ಮೇಯರ್ ಗಂಗಾಂಬಿಕೆ ಅವರು ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಆ ಸಮಸ್ಯೆಗಳಿಗೆಲ್ಲವೂ ಕೂಡ ನಿರ್ಮಾಣ ಅಂದ್ರೆ ನಿರ್ವಹಣೆ ಆಗುವಂತಹ ನಿಟ್ಟಿನಲ್ಲಿ ಪರಿಹಾರ ಸಿಗುತ್ತೆ ಅಂತ ಅಂದುಕೊಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಕೂಡ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.